ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಯಾವ್ಯಾವ ಲಗ್ನದವರಿಗೆ ಮನೆ ಹೇಗಾಗುತ್ತೆ ಅಥವಾ ಮನೆ ಹೇಗಿರ್ತದೆ ಅಂತ ಹೇಳಿಕೊಡ್ತಾ ಇದ್ದೆ. ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಮಕರ ಕುಂಭ ಮೀನ ಲಗ್ನದವ್ರು ಬಾಕಿ ಉಳಿದುಬಿಟ್ಟಿದ್ದಾರೆ, ಯಾವ ರೀತಿ ಇರುತ್ತಪ್ಪ ಮನೆ. ಸೊ ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ. ಅದರ ಜೊತೆಗೆ ಕರೆ ಕೂಡ ಸ್ವೀಕಾರ ಮಾಡ್ತೇನೆ. ಡೀಟೇಲ್ಸನ್ನು ರೆಡಿ ಮಾಡಿಟ್ಕೊಂಡು ಕರೆ ಮಾಡಿ ಅಂತ ಹೇಳ್ತೇನೆ. ಸಿಲ್ಲಿ ಪ್ರಶ್ನೆಗಳನ್ನು ದಯವಿಟ್ಟು ಕೇಳಬೇಡಿ. ಸಿಲ್ಲಿ ಪ್ರಶ್ನೆ ಅಂದರೆ ಗೊತ್ತಾಗುತ್ತೆ ನಿಮಗೆ ಹೇಗಿರುತ್ತೆ ಅಲ್ವಾ. ಮಕ್ಕಳು ತುಂಬ ಹಠ ಮಾಡ್ತಾರೆ ಮಾಮೂಲಿ ತಾನೇ. ಎಲ್ಲರ ಮಕ್ಕಳು ಹಠನೇ ಮಾಡೋದು, ಯಾರು ಸುಮ್ಮನೆ ಇರ್ತಾರೆ ಅಲ್ವಾ. ಈಗಿನ ಕಾಲದ ಮಕ್ಕಳು ಯಾರು ಕೂಡ ಸುಮ್ಮನೆ ಇರಲ್ಲ. ಸೊ ಇದೆಲ್ಲ ಸಿಲ್ಲಿ ಅಂತ ಹೇಳ್ತೇನೆ. ಸೊ ಅಂಥ ಪ್ರಶ್ನೆಗಳನ್ನು ಇಟ್ಟು ಕರೆ ಮಾಡಬೇಡಿ. ಏನೋ ಸೀರಿಯಸ್ ಕ್ವಶನ್ ಉಂಟು ಅಂತಾದರೆ ಓಕೆ ಪರವಾಗಿಲ್ಲ. ಮದುವೆ ಬಗ್ಗೆ ಕೇಳಬೇಕು, ಸಂತಾನದ ಬಗ್ಗೆ ಕೇಳಬೇಕು, ಮನೆ ಕಟ್ಟೋ ವಿಚಾರ ಕೇಳಬೇಕು, ಜಾಗದ ವಿಚಾರ ಕೇಳಬೇಕು, ಎಲ್ಲ ಓಕೆ. ಆರೋಗ್ಯದ ವಿಚಾರ ಕೇಳಬೇಕು, ಓಕೆ, ನೋ ಪ್ರಾಬ್ಲಮ್. ಅದನ್ನು ಕೇಳಿ ಅಂತ ಹೇಳ್ತೇನೆ ಅಲ್ವಾ. ನನ್ನ ಮಗ ತುಂಬ ಹಠ ಮಾಡ್ತಾನೆ ಅಲ್ವಾ. ಸೊ ನೀವು ಹಠ ಮಾಡ್ತೀರಾ, ಮನೆಯಲ್ಲಿ ಏನಾಗುತ್ತೆ? ಸೊ ತಂದೆ ತಾಯಿ ಜಗಳ ಮಾಡ್ಕೊಂಡಿರ್ತಾರೆ ಮಕ್ಕಳ ಮುಂದೆನೆ. ಅದಕ್ಕೆ ಮಕ್ಕಳು ಅದನ್ನು ನೋಡಿ ಕಲಿತವೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಳ್ಳೆ ಉಪಾಯ ಏನಂದರೆ ತಂದೆ ತಾಯಿ ಸೈಲೆಂಟ್ ಆಗಿರಬೇಕು ಮಕ್ಕಳ ಮುಂದೆ. ಮಕ್ಕಳು ಹೋದ ನಂತರ ಜಗಳ ಮಾಡಿ ಪರವಾಗಿಲ್ಲ, ಮಕ್ಕಳ ಮುಂದೆ ಸೈಲೆಂಟ್ ಆಗಿರಬೇಕು ಏನೇ ಇದ್ರು ಕೂಡ. ಆಗೇನಾಗುತ್ತೆ, ಮಕ್ಕಳು ಖಂಡಿತವಾಗಿ ಹಠ ಮಾಡೋದಿಲ್ಲ ಅಂತೇಳಿ. ನೀವೆಷ್ಟು ಸೈಲೆಂಟ್ ಆಗಿರ್ತೀರಿ, ಎಷ್ಟು ಪ್ರೀತಿ ಪ್ರೇಮದಿಂದ ಇರ್ತೀರಾ, ಮಕ್ಕಳು ಕೂಡ ಅದನ್ನು ನೋಡಿ ಕಲಿತಾರೆ. ಆಗ ಮನೆಯಲ್ಲಿ ಸೈಲೆಂಟ್ ಆಗಿದೆ, ಯಾವುದೇ ಪ್ರಾಬ್ಲಮ್ ಇರಲ್ಲ. ಯಾರೆಲ್ಲ ಮಕ್ಕಳು ಯಾವ್ಯಾವ ಮನೆಯಲ್ಲೆಲ್ಲ ಮಕ್ಕಳು ತುಂಬ ಹಠ ಮಾಡ್ತಾರೆ ನೋಡ್ಕೊಳ್ಳಿ. ತಂದೆ ತಾಯಿ ಅಲ್ಲಿ ಏನಾಗುತ್ತೆ, ಮಕ್ಕಳ ತಂದೆ ತಾಯಿಯ ಸಂಬಂಧನೇ ಸರಿ ಇರುವುದಿಲ್ಲ. ಎಲ್ಲೊಂದು ಕಡೆ ಅವರೇ ತುಂಬ ಜಗಳ ಮಾಡ್ಕೊಂಡಿರ್ತಾರೆ ಅಲ್ವಾ. ಅಥವಾ ಮನೆಯಲ್ಲಿ ಬೇರೆ ಯಾರಿದ್ರು ಕೂಡ ಅವರು ಜಗಳ ಮಾಡಿಕೊಂಡ್ರೆ ಮಕ್ಕಳು ಅದನ್ನು ನೋಡಿ ಕಲಿತವೆ. ಆಗ ಮಕ್ಕಳು ಕೂಡ ವಿಪರೀತ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತವೆ. ಜಾತಕದಲ್ಲಿ ಕೂಡ ತೊಂದರೆ ಇದ್ದೇ ಇರ್ತದೆ ಕೆಲವೊಂದು ಬಾರಿ, ಇಲ್ಲ ಅಂತ ನಾನು ಖಂಡಿತ ಹೇಳುವುದಿಲ್ಲ. ಯಾಕಂದರೆ ಜಾತಕದಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಈ ಕುಜನ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಅಥವಾ ಅವರ ಒಂದು ರೂಲಿಂಗ್ ಪ್ಲಾನೆಟ್ ಏನಿರ್ಬೋದು, ಅಥವಾ ಅವರ ಚಂದ್ರ ಏನಿರ್ಬೋದು, ಅಥವಾ ಅವರ ಗುರು ಏನಾದರೂ ಈ ಮೇಷರಾಶಿಯಲ್ಲಿ ಬಂದುಬಿಟ್ಟ, ವೃಶ್ಚಿಕ ರಾಶಿಯಲ್ಲಿ ಬಂದುಬಿಟ್ಟ, ಅಥವಾ ಕುಜನ ದೃಷ್ಟಿಗೆ ಒಳಗಾಗಿಬಿಟ್ಟ, ಅಥವಾ ಚಂದ್ರ ಕುಜನ ದೃಷ್ಟಿಗೆ ಒಳಗಾಗಿಬಿಟ್ಟ, ಚಂದ್ರ ಕುಜನ ಜೊತೆಗೆ ಸೇರ್ಕೊಂಬಿಟ್ಟ, ಮಾಂದಿ ಜೊತೆಗೆ ಸೇರ್ಕೊಂಬಿಟ್ಟ, ಕೇತು ಜೊತೆ ಸೇರ್ಕೊಂಬಿಟ್ಟ, ಆಗೆಲ್ಲ ರೀತಿಯಲ್ಲಿ ಕೂಡ ಅವ್ರು ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ, ಮಾಡ್ತಾರೆ ಹಠ, ಇಲ್ಲ ಅಂತ ಏನಿಲ್ಲ. ಬಟ್ ಹೇಗೆ ಕಂಟ್ರೋಲ್ ಮಾಡ್ಬೋದು, ಮನೆಯವರು, ನೀವು ಮನೆಯವರಾಗಿರ್ತೀರ, ಸೊ ಮನೆಯವರು ಜಗಳ ಮಾಡೋದನ್ನು, ಅವರ ಎದುರು ಜಗಳ ಮಾಡೋದನ್ನು ಸ್ಟಾಪ್ ಮಾಡಿ. ಖಂಡಿತ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆಯದಾಗುತ್ತೆ. ನಿಮ್ಮ ಬಿಹೇವಿಯರ್ಸನ್ನೇ ಅವರು ಕ್ಯಾಚ್ ಮಾಡ್ಕೊಂಡಿರ್ತಾರೆ ಹೊರತು ಬೇರೇನು ಖಂಡಿತ ಇರೋದಿಲ್ಲ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಅಲ್ವಾ. ಆ ಲೈಫ್ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಅವರಿಗೆ ಏನು ನೀವು ಸಂಸ್ಕಾರ ಕೊಡಬೇಕು ಅದು ನಿಮ್ಮಿಂದಲೇ ಬರಬೇಕು. ಹಾಗಾದರೆ ನಾವು ಸರಿಯಿದ್ದರೆ ಅವ್ರು ಸರಿ ಇರ್ತಾರೆ ಅಂತ ಅರ್ಥ. ನಾವು ಚೆನ್ನಾಗಿದ್ದರೆ ಅವ್ರು ಕೂಡ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಅವ್ರು ಕೂಡ ಅವರ ಬಿಹೇವಿಯರ್ಸ್ ಕೂಡ ಚೆನ್ನಾಗಿರುತ್ತೆ. ಯಾಕಂದರೆ ಮಕ್ಕಳಿಗೆ ನೀವು ಹೇಳಿಕೊಡುವುದಕ್ಕಿಂತ ಹೆಚ್ಚಾಗಿ ಅವ್ರು ನೋಡಿ ಕಲಿತಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಹೇಳಿಕೊಟ್ಟರೆ ಅವ್ರು ಕೇಳುವುದಿಲ್ಲ, ನೋಡಿ ಕಲಿತಾರೆ. ನೀವೇನು ಮಾಡ್ತೀರಾ ಅದನ್ನೇ ಅವ್ರು ಕಾಪಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಮಕ್ಕಳಂದ್ರೇ ಅದು ಬುಧನ ತತ್ವ ಅಲ್ವಾ. ಬುಧ ಏನು ಮಾಡ್ದೇನೆ, ಕಾಪಿ ಮಾಡ್ದೇನೆ, ಕಾಪಿ ಕ್ಯಾಟ್. ಬುಧ ಏನಿದ್ರು ಕೂಡ ಕಾಪಿ ಕ್ಯಾಟ್ ಆತ, ಒಂದರಿಂದ ಎರಡು, ಎರಡರಿಂದ ಮೂರು. ಸೊ ಇದು ಬುಧನ ತತ್ವಗಳು ಅಲ್ವಾ. ಬುಧ ಆ ಮೂಮೆಂಟಲ್ಲಿ ಕಾಪಿ ಮಾಡ್ತಾನೆ ಎಲ್ಲವನ್ನು ಕೂಡ. ಅದಕ್ಕೋಸ್ಕರ ಮನೆಯಲ್ಲಿ ನೀವು ಏನೇ ಮಾಡಿದ್ರು ಕೂಡ ಮಕ್ಕಳು ಅದನ್ನು ಕಾಪಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಜಗಳ ಮಾಡಲಿಕ್ಕೆ ಹೋಗಬೇಡಿ ಮಕ್ಕಳ ಮುಂದೆ. ಆಗ ಅದು ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗಂತೂ ಆ ಮೂಮೆಂಟೇ ಬಂದೇ ಬರುತ್ತೆ. ಅವರಿಗೆ ಸಂಸ್ಕಾರ ಕೂಡ ಬರುತ್ತೆ, ಕೂಲಾಗಿರ್ತಾರೆ, ನಡತೆ ಚೆನ್ನಾಗಿರ್ತದೆ, ಯಾವುದೇ ತೊಂದರೆ ಇಲ್ಲ. ನೀವು ಹೇಳಿದಾಗೆ ಕೂಡ ಕೇಳ್ತಾರೆ, ಏನು ತೊಂದರೆ. ಹಾಗಾದರೆ ಯಾರು ಸರಿ ಇರಬೇಕು, ನಾವು ಸರಿ ಇರಬೇಕು, ರೈಟ್ ತಾನೇ. ಪಾಲನೆ ಮಾಡಿ ತುಂಬ ಚೆನ್ನಾಗಿರ್ತಾರೆ. ಮಕರ ಲಗ್ನದ ಬಗ್ಗೆ ಮಾತಾಡಿದೆ, ಖಂಡಿತ ಮಾತಾಡ್ತೇನೆ. ಅದಕ್ಕೆ ಇನ್ನು ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಗುರುಗಳೇ. ನನಗೆ ಒಂದು ಸರ್ಕಾರಿ ಉದ್ಯೋಗದ ಬಗ್ಗೆ ಕೇಳಲಿಕ್ಕಿತ್ತು. ಡೇಟ್ ಹೇಳ್ತೇನೆ, 8/8/1996 ಬೆಳಿಗ್ಗೆ 3 ಗಂಟೆಗೆ. ಹಲೋ, ಓಕೆ ಹೇಳಿಮ್ಮ. ಒಂದು ಸರ್ಕಾರಿ ಉದ್ಯೋಗದ ಬಗ್ಗೆ ಕೇಳಲಿಕ್ಕಿತ್ತು ಗುರುಗಳೇ. ಓಕೆ, ನಕ್ಷತ್ರ ಯಾವ್ದಮ್ಮ ನಿಮ್ದು? ನಕ್ಷತ್ರ ರೋಹಿಣಿ ವೃಷಭ ರಾಶಿ. ಓಕೆ, ರೋಹಿಣಿ ನಕ್ಷತ್ರ ವೃಷಭ ರಾಶಿ. ನೋಡಿ, ಸರ್ಕಾರಿ ಉದ್ಯೋಗದ ಏನು ತಿಳ್ಕೊಳ್ಬೇಕಮ್ಮ, ಅದರ ಬಗ್ಗೆ ಹೇಳಿ. ಅದು ಯಾವಾಗ ಸಿಗ್ತದಂತ, ಈಗ ಓದ್ತಾ ಇದ್ದೇನೆ ಮನೆಯಲ್ಲಿ, 2-3 ವರ್ಷ ಆಯ್ತು ಓದುದು, ಹಾಗೆ ಸಿಗ್ತದ ಅಂತ. ಹಾ ಓಕೆ ಅಮ್ಮ, ನೋಡಿಮ್ಮ ನಾನು ಏನೇ ಹೇಳಿದ್ರು ಬೇಸರ ಇಲ್ಲ ತಾನೆ ನಿಮಗೆ. ನಾನು ಜಾತಕ ಏನುಂಟಮ್ಮ ಅದನ್ನು ಹೇಳಿಕೊಡ್ತೇನೆ ನಿಮಗೆ, ಓಕೆನಾ? ಆಯ್ತಮ್ಮ, ನೋಡೋಣ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕಮ್ಮ, ರಾಹು ದಶೆ ನಡೀತಾವೆ ನಿಮಗೆ. ಓಕೆ, ರಾಹು ದಶೆ, ಚಂದ್ರ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಚಂದ್ರ ಬಂದು ಯಾರು, ಚಂದ್ರ ಬಂದು ಆತ ದ್ವಿತೀಯಾಧಿಪತಿ, ಅಲ್ಲಿ ಸೂರ್ಯ ಇದ್ದಾನೆ. ಸರ್ಕಾರಿ ಕೆಲಸ ಸಿಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟಮ್ಮ, ಪರವಾಗಿಲ್ಲ, ನೀವು ಪ್ರಯತ್ನ ಮಾಡ್ಬೋದು ಅಂತ ಹೇಳಿದ್ರೆ. ಬಟ್ ಏನಾಗುತ್ತೆ, ಇಲ್ಲಿ ಕಾರ್ಯಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಯಾರಿದ್ದಾರೆ, ಶನಿ ಮತ್ತು ಕೇತು ಸೇರ್ಕೊಂಬಿಟ್ಟಿದ್ದಾರಮ್ಮ. ಕಾರ್ಯಕ್ಷೇತ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಕಾರ್ಯಾಧಿಪತಿ, ಅರೆ ಕರ್ಮಕ್ಷೇತ್ರದ ಅಧಿಪತಿ ಯಾರಿರ್ತಾನೆ, ಗುರು, ಗುರು ವಕ್ರಿ ಆಗಿಬಿಟ್ಟಿದ್ದಾರಮ್ಮ. ಅದರಿಂದ ನೀವು ಎಣಿಸಿದಂತೆ ಕೆಲಸ ಸಿಗುವುದಿಲ್ಲ, ನೀವು ಎಣಿಸಿದ ಹಾಗೆ ಕೆಲಸ ಆಗುವುದಿಲ್ಲ, ಅದರ ಉಲ್ಟಗತಿಯಲ್ಲಿ ಹೋಗ್ತದೆ. ಅಂದರೆ ರಾಂಗ್, ಉಲ್ಟಾ ಅಂದರೆ ಗೊತ್ತಾಗುತ್ತಮ್ಮ, ನೀವೇನು ಎಣಿಸ್ತೀರ ಮತ್ತೇನು ಆಗುತ್ತೆ, ಆ ರೀತಿ. ಅರ್ಥ ಆಯ್ತಾ?
ಸೊ ಆ ರೀತಿ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಬಟ್ ನಾನಂತೂ ಹೇಳ್ತೇನೆ, ನೀವು ಪ್ರಯತ್ನ ಮಾಡಿ ಅಷ್ಟೇ. ನಿಮ್ಮ ತಂದೆ ಜೊತೆಗೆ ರಿಲೇಷನ್ಶಿಪ್ಪನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ, ಮತ್ತು ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಿದ್ದು ನೀವು ಪ್ರಯತ್ನ ಮಾಡಿ, ಖಂಡಿತ ಅದು ನಿಮಗೆ ನೆರವಿರಲಿ ಅಂತ ನಾನು ಆಶೆಂತೂ ಪಡ್ತೇನೆ. ಬಟ್ ಇಲ್ಲಿ ಶನಿ ಮತ್ತು ಗುರು ಇಬ್ಬರು ವಕ್ರಿಯಾಗಿರೋದ್ರಿಂದ ಅದರಲ್ಲಿ ಕೆಲವು ಅಡೆತಡೆಗಳು ಕೂಡ ಇರ್ತವೆ, ಅಥವಾ ನಾವೆಣಿಸಿದ ರೀತಿಯಲ್ಲಿ ಆಗದೆ ಬೇರೆ ರೀತಿಯಲ್ಲಿ ಕೂಡ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಉಂಟಮ್ಮ. ಪ್ರಯತ್ನ ಮಾಡಿ ಒಳ್ಳೆಯದಾಗಲಿತ್ತ, ಓಕೆನಾ? ಒಳ್ಳೆಯದಾಗಲಿ ಮಹಾ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ. ರೈಟ್, ಮಕರ ಲಗ್ನದವರಿಗೆ ಬಂದ್ಬಿಡ. ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಮನೆ ಯಾವುದು? ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಮನೆ ಮೇಷರಾಶಿ ಅಲ್ವಾ? ಮೇಷರಾಶಿ ನೈಸರ್ಗಿಕ ಜನ್ಮಗುಂಡಲಿಯ ಮೊದಲನೇ ಮನೆ ಮೇಷರಾಶಿ. ಮೇಷರಾಶಿ ಅಂದ್ರೇನು? ಅದು ಪವರ್ ಹೌಸ್ ಅಂತ ಕರಿತೇವೆ ಅದಕ್ಕೆ. ವಿಶೇಷ ರೀತಿಯಲ್ಲಿ ಇರುವಂಥದ್ದು ಮೇಷರಾಶಿ, ಯಾಕಂದರೆ ನಮ್ಮ ಹುಟ್ಟು ಅಂತ ಏನುಂಟು ಅದು ಅಲ್ಲಿಂದಲೇ ಬರುವಂಥದ್ದು ಹುಟ್ಟು ಅಲ್ವಾ? ಅಲ್ಲಿ ಅಶ್ವಿನಿ ನಕ್ಷತ್ರ ಇರ್ತದೆ. ಅಶ್ವಿನಿ ಭರಣಿ ಕೃತಿಕ, ಅಶ್ವಿನಿ ನಕ್ಷತ್ರ ನಾಲ್ಕು ಪಾದಗಳು, ಭರಣಿ ನಕ್ಷತ್ರ ನಾಲ್ಕು ಪಾದಗಳು, ಕೃತಿಕಾ ನಕ್ಷತ್ರ ಒಂದನೇ ಪಾದ, ಇದು ಒಂಬತ್ತು ಪಾದಗಳು ಸೇರಿ ಅದು ಮೇಷರಾಶಿ ಆಗಿರುವಂಥದ್ದು. ಈ ಮೇಷರಾಶಿಯಲ್ಲಿ ವಿಶೇಷ ರೀತಿಯಲ್ಲಿ ಅದು ಕುಜನ ಸ್ವಮನೆ ಅಂದರೆ ಸ್ವಗೃಹ, ಕುಜ ಅಲ್ಲಿ ಸ್ವಗೃಹಿಯಾಗಿ ಬಿಡ್ತಾನೆ. ಅದೇ ರೀತಿ ಶನಿಯಲ್ಲಿ ನೀಚನಾಗಿ ಬಿಡ್ತಾನೆ, ಸೂರ್ಯ ಅಲ್ಲಿ ಉಚ್ಚನಾಗಿ ಬಿಡ್ತಾನೆ. ಶನಿ ನೀಚನಾಗ್ತಾನೆ, ಸೂರ್ಯ ಉಚ್ಚನಾಗ್ತಾನೆ. ಅದೇ ರೀತಿ ಕುಜ ಮಂಗಳ ಏನಿದ್ದಾನೆ, ಮಂಗಳ ಪವರ್ ಹೌಸ್ ಮಂಗಳ ಏನಿದ್ದಾನೆ ಅದು ಸ್ವಗೃಹಿಯಾಗಿ ಬಿಡ್ತಾನೆ. ಅದೇ ರೀತಿಯಲ್ಲಿ ಅಶ್ವಿನಿ ನಕ್ಷತ್ರದಿಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಅಶ್ವಿನಿ ನಕ್ಷತ್ರ ಕೇತುವಿನ ನಕ್ಷತ್ರ, ವಿಶೇಷ ರೀತಿಯಲ್ಲಿ ಇರುವಂಥದ್ದು ಸ್ಪೀಡ್ ಜಾಸ್ತಿ, ಅದಕ್ಕೆ ತುಂಬ ಸ್ಪೀಡ್ ಜಾಸ್ತಿ. ಸೊ ಅದಕ್ಕೆ ಎನರ್ಜಿ ತುಂಬ ಜಾಸ್ತಿ. ಅದಕ್ಕೋಸ್ಕರನೇ ಏನಾಗುತ್ತೆ, ಈ ಶನಿಗೆ ಆ ಒಂದು ರಾಶಿಯಲ್ಲಿ ಬಂದಾಗ ಓಡಲಿಕ್ಕೆ ಆಗುವುದಿಲ್ಲ. ಶನಿ ಶನಿ ಏನಿದ್ರು ಕೂಡ ಅದು ಸ್ಲೋ ಮೂಮೆಂಟ್ ಪ್ಲಾನೆಟ್, ಅದು ಸ್ಲೋ ಆಗಿ ಓಡುವಂಥದ್ದು. ಅದಕ್ಕೋಸ್ಕರ ಸ್ಪೀಡ್ ಅದಕ್ಕೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ ಆತ, ಅಲ್ಲಿ ಬಂದಾಗ ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತಾನೆ, ಅಂದರೆ ಅದರ ಡೆಬಿಲಿಟೇಟೆಡ್ ಅಂದರೆ ವಿಶೇಷ ರೀತಿಯಲ್ಲಿ ನೀಚ ಫಲವನ್ನು ಕೊಡ್ತಾನೆ. ಶನಿ ನೀಚನಾಗಿ ಬಿಡ್ತಾನೆ ಅಂತ ಅರ್ಥ. ಯಾವಾಗ ಅಶ್ವಿನ ನಕ್ಷತ್ರದಲ್ಲಿ ಶನಿ ಬಂದುಬಿಡ್ತಾನೆ, ಶನಿ ದಶೆ ಬಂತು ಆ ಮೂಮೆಂಟಲ್ಲಿ ಅಂತಾದರೆ ನಿಮ್ಮನ್ನು ತುಂಬ ತಿರುಗಾಡಿಸ್ತಾನೆ ಅಂತ ಅರ್ಥ. ತುಂಬ ನೀವು ಎಲ್ಲ ಕಡೆ ತಿರುಗಾಡಬೇಕು, ಎಲ್ಲ ಕಡೆ ಕೂಡ ಏನೋ ಕೆಲಸವನ್ನು ಚೇಂಜ್ ಮಾಡ್ತಾ ಹೋಗಬೇಕಾದ ಅನಿವಾರ್ಯತೆ ಇರ್ತದೆ. ಎಲ್ಲಿ ಕೂಡ ಪರ್ಫೆಕ್ಟ್ ಆದ ಕೆಲಸ ನಿಮ್ಮ ಪಾಲಿಗೆ ಇರುವುದಿಲ್ಲ. ಶನಿ ನೀಚನಾಗಿ ಬಿಟ್ಟಾಗ, ಅದರಲ್ಲಿ ಕೂಡ ಮೇಷರಾಶಿಯಲ್ಲಿ ಬಂದಾಗ, ಅದರಲ್ಲಿ ಕೂಡ ಮೇಷರಾಶಿಯಲ್ಲಿ ಮೇಷರಾಶಿಯಲ್ಲಿ ಅಶ್ವಿನ ನಕ್ಷತ್ರ 3 ಡಿಗ್ರಿಗಿಂತ ಒಳಗಡೆ ಬಂದಾಗ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಅದೇ ಒಂದು ಈ ಒಂದು ರಾಶಿ ನೋಡಿದ್ರೆ ಪವರ್ ಹೌಸ್ ಅಂತ ಕರಿತೀವಿ. ಪವರ್ ಹೌಸ್ ಅಂತ ಯಾಕೆ ಕರಿತೀವಿ? ಯಾಕಂದರೆ ಅಲ್ಲಿ ವಸ್ತುಗಳಿಗೆ ಹುಟ್ಟಲಿಕ್ಕಿದೆ, ಯಾವುದೇ ಒಂದು ವಸ್ತು ಹುಟ್ಟಲಿಕ್ಕಿದೆ. ಅದರ ಅರ್ಥ ಏನಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಮಂಗಳೂರಿಂದ ಗೀತಾ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಾನು ನನಗೆ ಮನೆಯಲ್ಲಿ ನೆಮ್ಮದಿಲ್ಲ. ಹಾಂ, ಹಾಗೆ ನನ್ನದೇ ಹೇಳ್ತೇನೆ ಈಗ. ಹೇಳಿಮ್ಮ. 22/17/1952. ಸಮಯ ಬೆಳಿಗ್ಗೆ 5:26 ಅಂತ. ಹುಟ್ಟಿದ್ದೆಲ್ಲಿಮ್ಮ? ಓ, ಕೊಡಗು. ಕೊಡಗು. ನಿಮ್ಮ ನಕ್ಷತ್ರ ಹೇಳಿಮ್ಮ. ಹುಬ್ಬ ನಕ್ಷತ್ರ, ಸಿಂಹರಾಶಿ. ಓಕೆ, ಒಂದು ನಿಮಿಷ ನಿಂತು ಬಿಡಿಮ್ಮ ಲೈನಲ್ಲಿ. ಓಕೆ, ಪ್ರಶ್ನೆ ಏನಿದೆಮ್ಮ ಕೇಳಿಬಿಡಿ. ಪುಬ್ಬ ನಕ್ಷತ್ರ, ಸಿಂಹರಾಶಿ ಜಾತಕ, ಸಿಂಹಲಗ್ನ ಜಾತಕ. ನಿಮಗೆ ಈಗ ಗುರುದಶೆ ನಡೀತಾ ಉಂಟು. ನಿಮಗೆ ಗುರು ಬಂದು ಈ ಜಾತಕಕ್ಕೆ ಅಷ್ಟಮಾಧಿಪತಿ ಮತ್ತು ಪಂಚಮಾಧಿಪತಿ. ಅಷ್ಟಮಾಧಿಪತಿ ಮತ್ತು ಪಂಚಮಾಧಿಪತಿ ಆಗಿರೋದರಿಂದ ಒಂದು ಕಡೆ ಒಳ್ಳೆಯದನ್ನು ಮಾಡ್ತಾನೆ, ಒಂದು ಕಡೆ ಕೆಟ್ಟದನ್ನು ಮಾಡ್ತಾನೆ. ಅಥವಾ ಹಾರ್ಡ್ ರಿಸಲ್ಟನ್ನು ಕೊಡ್ತಾನೆ, ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ಅಮ್ಮ. ಇದು ಮಿಕ್ಸೇಬಲ್ ಆಗಿ ಕೊಡುವಂಥ ಒಂದು ರಿಸಲ್ಟ್ ಅಂತ ಹೇಳ್ತೇನೆ. ಇದನ್ನು ನೋಡ್ಕೊಳ್ಬೇಕು. ಈಗ ಈ 68 ರನ್ನಿಂಗ್ ಆಗ್ತೊಂಡು ನಿಮಗೆ ಎಷ್ಟು 68 ರನ್ನಿಂಗ್ ಆಗ್ತೊಂಡು ಒಂದು ನಿಮಿಷ 68 ಅಂದರೆ 68. ಓಕೆ, ಈಗ ಅಷ್ಟಮದ ಭಾವನೆ ಆ್ಯಕ್ಟಿವೇಷನ್ ಅಮ್ಮ. ಅಷ್ಟಮದ ಭಾವ ಆ್ಯಕ್ಟಿವೇಷನ್ ಆರೋಗ್ಯದ ವಿಚಾರದಲ್ಲಿ ಬಾರಿಗೂ ತೊಂದರೆಗಳು ಕಾಡುವ ಸಾಧ್ಯತೆಗಳು ತುಂಬ ಜಾಸ್ತಿ ಅಮ್ಮ. ತುಂಬ ಜಾಗ್ರತೆ ಮಾಡಿ ಅಂತ ಹೇಳ್ತೇನೆ. ಈಗಷ್ಟೇ ನೀವು ಹೇಳಿದರೆ ನೆಮ್ಮದಿ ಇಲ್ಲ ಅಂತ. ನೆಮ್ಮದಿಲ್ಲ ಅಂದರೆ ಏನಾಗುತ್ತೆ? ಮನೆ ಅದು ನಾಗದೋಷಕ್ಕೆ ಒಳಪಟ್ಟಂಥ ಮನೆ ಅಮ್ಮ. ಮನೆ ಅಂತ ಮತ್ತು ಜಾಗ ನಾಗದೋಷಕ್ಕೆ ವಿಶೇಷತೆಯಲ್ಲಿ ಒಳಪಟ್ಟಿರುವಂಥದ್ದು. ನಾನು ಹೇಳೋದಾದ್ರೆ ಯಾರಾದರೂ ವಾಸ್ತುತಜ್ಞರನ್ನು ಕರ್ಕೊಂಡು ಬಂದು ಆ ಮನೆಗೆ ಟ್ರೀಟ್ ಮಾಡಿ ಅಂತ ಹೇಳ್ತೇನೆ. ಆ ಮನೆಗೆ ಟ್ರೀಟ್ ಮಾಡಿದರೆ ಅದು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ. ಮಗನಿಗೆ ನನ್ನನ್ನು ನೋಡಲಿದ್ರೆ ಆಗೋದಿಲ್ಲ ಸರ್. ಮಗನಿಗೆ ನನ್ನನ್ನು ನೋಡಿದರೆ ಆಗೋದಿಲ್ಲ. ನಿಮ್ಮ ಮನೆ ಟ್ರೀಟ್ ಮಾಡ್ಕೊಳ್ಳಿಮ್ಮ. ನಾನು ಹೇಳೋದಾದ್ರೆ ಮನೆಯಲ್ಲಿ ಅದು ನಾಗದೋಷಕ್ಕೆ ಒಳಪಟ್ಟಂಥದ್ದೇ ಮನೆ, ಅದಕ್ಕೋಸ್ಕರ ಅದು ಆಗುವುದಿಲ್ಲ ಅಂತ ಹೇಳ್ತೇನೆ. ಸೊ ನೀವೇನು ಮಾಡಿ, ಯಾರಾದರೂ ಒಳ್ಳೆ ವಾಸ್ತುತಜ್ಞರಿದ್ದರೆ ಅವ್ರನ್ನ ಕರ್ಕೊಂಡು ಬಂದು ಒಮ್ಮೆ ಟ್ರೀಟ್ ಮಾಡಿಸಿಮ್ಮ. ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಯಾಕಂದರೆ ಗುರು ಬೇರೆ ಮನೆ ತೆಗೆದಿದ್ದಾನೆ, ಅಲ್ಲಿಗೆ ಶಿಫ್ಟ್ ಆಗಬೇಕು. ಆಗಲಿಲ್ಲ, ಆಗಬೇಕಷ್ಟೇ. ಆ ಮನೆ ಹೇಗೆ ಅದು ಗೊತ್ತಿಲ್ಲಮ್ಮ. ವಾಸ್ತುತಜ್ಞರಿಗೆ ತೋರಿಸಿ ನೀವು ಅದನ್ನು ಸೆಲೆಕ್ಟ್ ಮಾಡಿಮ್ಮ. ಸರಿನಾ? ಇದು ನಾಗನ ದೋಷ ನಿಮಗೆ, ನನಗೆ ಹೀಗೆ ಕಷ್ಟ. ನೋಡಿ ಮೇಲೆ ಈಗ 68 ರನ್ನಿಂಗ್ ಆಗ್ತಾ ಉಂಟು ತಾಯಿ. ನಾನು ಏನು ಕೂಡ ಹೇಳುವ ಹಾಗಿಲ್ಲ ನಿಮ್ಗೆ, ಯಾಕಂದ್ರೆ ನೀವು ಕಷ್ಟಪಟ್ಕೊಂಡು ಆಲ್ರೆಡಿ ಬಂದಿದ್ದೀರಾ. ಬಟ್ ನಾನು ಏನು ಹೇಳ್ತೇನೆ ಅಂದರೆ ಇಲ್ಲಿ ಗುರು ದಶೆ ನಡೀತಾ ಉಂಟು. ಏನು ಗುರು ದಶೆ ನಡೀತಾ ಉಂಟು? ಗುರು ಎಲ್ಲಿದ್ದಾನೆ? ಆತ ಭಾಗ್ಯದಲ್ಲಿದ್ದಾನೆ. ಗುರು ಯಾರು? ಗುರು ಬಂದು ಪಂಚಮಾಧಿಪತಿ. ಪಂಚಮಾಧಿಪತಿ ಅಂದ್ರೇನು? ನಿಮ್ಮ ಮಕ್ಕಳು, ಅದರಲ್ಲಿ ಕೂಡ ನಿಮ್ಮ ಮೊದಲನೇ ಮಗ. ಮೊದಲನೇ ಮಗನಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಬರಬೇಕಂತ ಇಂಡಿಕೇಷನ್ ಉಂಟಮ್ಮ. ಸೊ ಎಲ್ಲಾದರೂ ತಡೆ ಆಗ್ತಾ ಉಂಟು ಅದಕ್ಕೆ. ಅಂದರೆ ಅದಕ್ಕೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ, ಅದಕ್ಕೆ ತೊಂದರೆ ಕೊಡುವುದೇ ನಿಮ್ಮ ಮನೆ ಅಂತ ಹೇಳ್ತೀನಮ್ಮ. ಅದಕ್ಕೆ ಮನೆಯನ್ನು ಸರಿ ಮಾಡಿಕೊಂಡ್ರೆ ಮೊದಲನೇ ಮಗನಿಂದ ಒಳ್ಳೆಯ ರಿಸಲ್ಟ್ ಅಥವಾ ಒಳ್ಳೆಯ ಒಂದು
ಒಂದು ಸುಖ ಸೌಭಾಗ್ಯ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ. ಅದಕ್ಕೋಸ್ಕರ ಒಮ್ಮೆ ಮನೆಯನ್ನ ಸರಿ ಮಾಡ್ಕೊಳ್ಳಿಮ್ಮ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ನಾಗದೋಷನ ಪರಿಹಾರ ಮಾಡ್ಕೊಳ್ಳಿಮ್ಮ, ಖಂಡಿತ ಒಳ್ಳೇದಾಗುತ್ತೆ ತಾಯಿ. ಓಕೆನಾ? ಓಕೆ, ಒಳ್ಳೇದಾಗ್ಲಿಮ್ಮ. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ. ರೈಟಾ, ಬಂದ್ಬೇಡ. ಸೊ ಏನಾಗುತ್ತೆ ಇಲ್ಲಿ, ಆ ವಸ್ತುಗಳಿಗೆ ಹುಟ್ಟಲಿಕ್ಕಿದೆ. ಇಲ್ಲಿ ಮೇಷರಾಶಿಯಲ್ಲಿ ವಸ್ತುಗಳು ಹುಟ್ಟುತ್ತವೆ. ಅದರ ಅರ್ಥ ಏನು ಅಂದರೆ, ಯಾವಾಗ ಮೇಷರಾಶಿ ಕೆಲಸ ಮಾಡುತ್ತೆ, ಏನಾದರೂ ಒಂದು ಹೊಸತ್ತು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಾದರೂ ಯಾವಾಗ ಮೇಷರಾಶಿಯ ಅಧಿಪತಿಯ ದಶೆ ನಡೆದಾಗ, ಅಂದರೆ ಕುಜನ ದಶೆ ನಡೆದಾಗ ಅಥವಾ ಮೇಷರಾಶಿಯಲ್ಲಿ ಇರುವಂತಹ ಗ್ರಹಗಳ ದಶೆ ನಡೆದಾಗ ನಿಮ್ಮ ಪಾಲಿಗೆ ಏನಾದರೂ ಒಂದು ಹೊಸತ್ತು ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಏನಾದರೂ ಹೊಸತನ ಮಾಡುವಂತಹ ಒಂದು ಆ ಮೆಂಟಾಲಿಟಿ ನಿಮಗೆ ಬರುತ್ತೆ. ಅದನ್ನು ನೀವು ಮಾಡ್ತೀರಾ, ಸಕ್ಸಸ್ ಕೂಡ ಆಗಿ ಆಗ್ತೀರಾ. ಸಕ್ಸಸ್ ಆಗ್ತೀರ ಆಗಲ್ಲ, ಸಕ್ಸಸ್ ರೇಟ್ ಬೇರೆ ಅಂತ ಹೇಳಿದ್ರೆ, ಬಟ್ ಸ್ಟಾರ್ಟ್ ಅಂದು ಮಾಡಿಯೇ ಮಾಡ್ತೀರಾ. ಸ್ಟಾರ್ಟ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್ ಅಂತೂ ಖಂಡಿತ ಬಂದೇ ಬರ್ತದೆ, ನಿಮಗೆ ಪರವಾಗಿಲ್ಲ ಅಂತ ಹೇಳಿದ್ರೆ. ಅದೇ ರೀತಿಯಲ್ಲಿ ಏನಾಗುತ್ತೆ, ಯಾವಾಗ ನಿಮ್ಮ ಈ ಒಂದು ಮಕರ ಲಗ್ನಕ್ಕೆ, ಮಕರ ಲಗ್ನಕ್ಕೆ ಏನುಂಟು, ಅಲ್ಲಿ ಮೇಷರಾಶಿ ನಾಲ್ಕನೇ ಮನೆಯಲ್ಲಿ ಬಂದುಬಿಟ್ಟಿದೆ. ಈ ಮೇಷರಾಶಿ ಅಂದರೆ ಏನು, ಅದು ಪೂರ್ವ ದಿಕ್ಕಿನ ರಾಶಿ, ಕ್ಷತ್ರಿಯ ವರ್ಣದ ರಾಶಿ, ಅಗ್ನಿತತ್ವದ ರಾಶಿ. ಪೂರ್ವ ದಿಕ್ಕು, ಕ್ಷತ್ರಿಯ ವರ್ಣ, ಅಗ್ನಿತತ್ವ. ಓಕೆನಾ? ಸೊ ಅಂದರೆ ಬಿಸಿ ಬಿಸಿ ಬಂತಲ್ಲಿಗೆ ಎಲ್ಲ, ಹಾಟ್ ಹಾಟ್ ಬಂತಲ್ಲಿಗೆ ಎಲ್ಲವನ್ನು ಬಂದುಬಿಡ್ತು, ನಾಲ್ಕನೇ ಮನೆಗೆ ಬಂದುಬಿಡ್ತು. ಅಂದರೆ ಮನೆ ಹೇಗಿರ್ತದಪ್ಪ, ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಅಗ್ನಿಗೆ ಸಂಬಂಧಪಟ್ಟಂಥ ಸಲಕರಣೆಗಳು ಇರ್ತವೆ. ಒಂದು ವೇಳೆ ಹಂಚಿನ ಮನೆ ಉಂಟು ಅಂತ ಇಟ್ಕೊಳ್ಳೋಣ, ಹಂಚಿನ ಮನೆ ಇದೆ ಅವ್ರದ್ದು ಅಂತ ಇಟ್ಕೊಂಡು, ಅವ್ರೇನು ಮಾಡಿರ್ತಾರೆ, ಒಂದಷ್ಟು ಕಟ್ಟಿಗೆಯನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಅಗ್ನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಕಟ್ಟಿಗೆಯನ್ನು. ಎಲ್ಲೋ ಒಂದು ಕಡೆ ಬೈ ಡಿಫಾಲ್ಟಾಗಿ ಬಂದಿರ್ತದೆ, ಎಲ್ಲೋ ಒಂದು ಕಡೆ ಸ್ಟಾಕ್ ಮಾಡ್ಕೊಂಡು, ಅಂಥ ಒಂದು ಪರಿಸ್ಥಿತಿ. ಫ್ಲ್ಯಾಟಲ್ಲಿದ್ದಾರೆ ಅಂತ ಇಟ್ಕೊಳ್ಳೋಣ, ಬಿಸಿಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವರಿಗೆ. ಇಲ್ಲಿ ಅವರ ಪೂರ್ವ ದಿಕ್ಕಿನಿಂದ ವಿಶೇಷ ಬಿಸಿಲು ಒಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅಥವಾ ಅವರು ರೆಡ್ ಕಲರ್, ಪಿಂಕ್ ಕಲರ್, ಪರ್ಪಲ್ ಕಲರ್, ಈ ರೀತಿಯಾಗಿ ಯಾವುದಾದ್ರೂ ಒಂದು ಅಗ್ನಿಗೆ ಸಂಬಂಧಪಟ್ಟಂತಹ ಕೆಲವು ಕಲರ್ಗಳನ್ನು ಕೊಡುವಂಥ ಸಾಧ್ಯತೆಗಳು ಆ ಮನೆಯಲ್ಲಿ ತುಂಬ ಜಾಸ್ತಿ ಅಂತೇಳಿ, ಆ ಮನೆ ತುಂಬ ಜಾಸ್ತಿ ಆಗಿರ್ತದೆ. ಅದ್ರ ಜೊತೆಗೆ ಏನಿರ್ತದೆ ಅಂದರೆ, ಅದು ಯಾವುದು ಇಲ್ಲಾಂದರೆ ಜಗಳ ಮಾಡಿಕೊಳ್ತಾರೆ ಅಲ್ವಾ, ಜಗಳಕ್ಕೆ ಸ್ಟಾರ್ಟ್, ಜಗಳ ಸ್ಟಾರ್ಟ್ ಆಗುತ್ತೆ, ತಲೆ ಬಿಸಿ ಆಗುತ್ತೆ, ಜಗಳ ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದ್ರ ಜೊತೆಗೆ ಈ ಒಂದು ಮಕರ ಲಗ್ನದವರಿಗೆ ಮನೆ ಅಷ್ಟು ಸುಲಭದಲ್ಲಿ ಅಂತೂ ಖಂಡಿತ ಆಗಲ್ಲ. ಯಾಕೆ ಆಗಲ್ಲ ಅಂದರೆ, ಯಾವಾಗ ಇಲ್ಲಿ ಮೇಷರಾಶಿ ಕೆಲಸ ಮಾಡಬೇಕು, ಆ ಮೇಷರಾಶಿ ಅಧಿಪತಿ ಯಾರು, ಅದು ಮಂಗಳ. ಓಕೆ, ಕುಜನಾಗಿರ್ತಾನೆ. ಮಕರ ಲಗ್ನಕ್ಕೆ ಕುಜ ಬಂದು ಆತ ಲಾಭಸ್ಥಾನದ ಅಧಿಪತಿ ಕೂಡ ಆತನೇ, ನಾಲ್ಕನೇ ಮನೆ ಅಧಿಪತಿ ಕೂಡ ಆತನೇ. ಆತ ಏನು ಮಾಡ್ತಾನೆ ಅಂದರೆ, ಲಾಭಸ್ಥಾನ ಅದು ಬಾಧರಾಶಿ, ಲಾಭಸ್ಥಾನ ಉಂಟು ಬಾಧರಾಶಿ ಉಂಟು. ಅದಕ್ಕೋಸ್ಕರ ಮನೆಯನ್ನು ಅಷ್ಟು ಸುಲಭ ರೀತಿಯಲ್ಲಿ ಆತ ಮಾಡಲಿಕ್ಕೆ ಬಿಡುವುದಿಲ್ಲ. ಸೊ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಇದೇ ಅದು ಬರುವ ಮೇ ತಿಂಗಳಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇನೆ ಉಡುಪಿಯಲ್ಲಿ. ತುಂಬ ಜನರ ಒತ್ತಾಯದ ಮೇರೆಗೆ ಉಡುಪಿಯಲ್ಲಿ ಕ್ಲಾಸ್ ಮಾಡಿಲ್ಲ, ಕ್ಲಾಸ್ ಮಾಡಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಇವತ್ತು ಈಗ ಉಡುಪಿಯಲ್ಲಿ ಕ್ಲಾಸ್ ಮಾಡಬೇಕಂತ ನಿಶ್ಚಯ ಮಾಡಿದ್ದೇನೆ. ಬರುವ ಮೇ ತಿಂಗಳ 9ನೇ ತಾರೀಕು 10ನೇ ತಾರೀಕು 16 ಮತ್ತು 17ನೇ ತಾರೀಕು 4 ದಿನದ ಕ್ಲಾಸ್ ಇರ್ತದೆ. ಬೇಸಿಕ್ಕಿಂದಲೇ ಕಲಿಸ್ಕೊಡ್ತೇನೆ. ವಿಶೇಷ ರೀತಿಯಲ್ಲಿ ಪ್ರಿಡಿಕ್ಷನನ್ನು ಹೇಗೆ ಮಾಡ್ಬೋದು, ಯಾಕಂದರೆ ಅದಕ್ಕೆ ಬೇಸಿಕ್ಕಿಂದಲೇ ನಿಮಗೆ ಗೊತ್ತಾಗಬೇಕು ಪ್ರಿಡಿಕ್ಷನನ್ನು ಹೇಗೆ ಮಾಡಬೇಕು ಅಂತ. ಅದರಿಂದ ನೀವೇನಾದರೂ ನಿಮಗೆ ಬೇಸಿಕ್ ಗೊತ್ತಿದ್ದರೆ ಬಂದು ಜಾಯ್ನ್ ಆಗಿ ತುಂಬ ಚೆನ್ನಾಗಿದೆ. ಬೇಸಿಕ್ ಗೊತ್ತಿಲ್ಲ ಅಂದರೂ ಕೂಡ ಖಂಡಿತ ನಮ್ಮ ಜೊತೆ ಸೇರ್ಬೋದು. ನೀವು ನಿಮಗೆ ಬುಕ್ಸ್ ಕೊಡ್ತೇನೆ, ನಾನು ರೆಫರ್ ಮಾಡ್ತೇನೆ ಬುಕ್ಸನ್ನು, ಅಥವಾ ನಾವೇ ಮಾಡಿದಂಥ ಬುಕ್ಸ್ ಇದೆ ಅದನ್ನು ಕೊಟ್ಬಿಡ್ತೇನೆ. ಅದನ್ನು ನೀವು ಓದಿಕೊಂಡ್ರೆ ನಿಮಗೆ ಬೇಸಿಕ್ ಅಂತೂ ಖಂಡಿತ ಗೊತ್ತಾಗುತ್ತೆ. ಅನಂತರ ಪ್ರಿಡಿಕ್ಷನ್ ಹೇಗೆ ಮಾಡೋದು, ಪ್ರಿಡಿಕ್ಷನ್ ತುಂಬ ಸುಲಭ. ಸ್ವಲ್ಪ ನಿಮಗೆ ಈ ರಾಶಿಗಳು ಮತ್ತು ಭಾವಗಳ ಬಗ್ಗೆ ಗೊತ್ತಿರಬೇಕು, ಗೊತ್ತಿದ್ದರೆ ಖಂಡಿತ ಪ್ರಿಡಿಕ್ಷನ್ ಆಗುತ್ತೆ. ಆ ಒಂದು ಮಾತು ನೆನಪಿಟ್ಕೊಳ್ಳಿ, ನೀವು ಇಲ್ಲಿ ನನ್ನನ್ನು ಜಡ್ಜ್ ಮಾಡಬೇಡಿ, ಎಲ್ಲಿ ಇಲ್ಲಿ ಅಲ್ವಾ, ಇಲ್ಲಿ ಕೂತಿದ್ದೇನೆ, ಇಲ್ಲಿ ಜಡ್ಜ್ ಮಾಡಬೇಡಿ ಅಂತ ಹೇಳ್ತೇನೆ. ಇಲ್ಲಿ ಅವ್ರಿಗೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ಆಗುವುದಿಲ್ಲ, ಸರಿ ಅವ್ರು ಹಾಗೆ ಹೇಳ್ತಾರೆ, ಈಗ ದಯವಿಟ್ಟು ಬೇಡ ಅಂತ. ಯಾಕಂದರೆ ಇಲ್ಲಿ ನನಗೆ ಏನಿದ್ರು ಒಂದು ನಿಮಿಷದಲ್ಲೆಲ್ಲ ಡಿಲಿವರಿ ಮಾಡಬೇಕಾಗುತ್ತೆ. ಸೊ ಆಗದಂಥ ವಿಚಾರ. ಅದಕ್ಕೋಸ್ಕರ ಯಾವತ್ತಾದರೂ ಮನೆಗೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಜಾತಕ ಏನು ಹೇಳುತ್ತೆ ಅಂತ, ಕತೆ ಏನು ಹೇಳುತ್ತೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಅಲ್ಲಿ ನನ್ನನ್ನು ಬಂದು ಜಡ್ಜ್ ಮಾಡಿ, ಪರವಾಗಿಲ್ಲ. ಅದಕ್ಕೋಸ್ಕರ ನಿಮ್ಮ ಸೀಟನ್ನು ಕಾಯ್ದಿರಿಸಿ, ಯಾರಿಗೆಲ್ಲ ಕಲೀಲಿಕ್ಕೆ ಉಂಟು ತುಂಬ ಚೆನ್ನಾಗಿರ್ತದೆ, ತುಂಬ ಫೇವರೇಬಲ್ ಆದಂಥ ಒಂದು ಆ ಕೋರ್ಸ್ ಅಂತ ಹೇಳ್ತೇನೆ. ನಿಮಗೆ ಗೊತ್ತೇ ಇರೋದ ರಹಸ್ಯಗಳು, ನೀವು ಎಲ್ಲಿ ಬೇಕಾದರೂ ಹೋಗಿ ಕಲ್ತ್ಕೊಂಡು ಬಂದಿರಿ, ಬಟ್ ನಾನು ಹೇಳಿಕೊಡುವಂಥದ್ದು ನೀವು ಕೇಳಿರುವುದಿಲ್ಲ ಎಲ್ಲಿ ಕೂಡ, ನಿಮಗೆ ಗೊತ್ತೇ ಇರುವುದಿಲ್ಲ, ನಿಮಗೆ ಅದು ನೀವು ಆಗಿರ್ತದೆ, ಎಲ್ಲವೂ ಕೂಡ ಹೊಸದಾಗಿರ್ತದೆ. ಬಂದೊಮ್ಮೆ ಪರೀಕ್ಷೆ ಮಾಡಿ ಗೊತ್ತಾಗುತ್ತೆ. ಎಲ್ಲ ಕಡೆ ನಾವು ಮಂಗಳೂರಲ್ಲಿ ತುಂಬ ಕ್ಲಾಸ್ ಮಾಡಿ ಆಯಿತು, ಶಿವಮೊಗ್ಗದಲ್ಲಿ ಎರಡು ಕ್ಲಾಸ್ ಮಾಡಿ ಆಯಿತು, ಬೆಂಗಳೂರಲ್ಲಿ ಎರಡು ಕ್ಲಾಸ್ ಮಾಡಿ ಆಯಿತು, ಈಗ ಉಡುಪಿಯಲ್ಲಿ ಮಾಡ್ತಾ ಇದ್ದೇನೆ. ಓಕೆ, ಸೊ ಬಂದು ಜಾಯ್ನ್ ಆಗಿ ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ. ಓಕೆನಾ? ರೈಟ್. ಸೊ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದರೆ ಮೇಷರಾಶಿ, ಮೇಷರಾಶಿಯಲ್ಲಿ ಏನಾಗುತ್ತೆ, ವಸ್ತುಗಳು ಹುಟ್ಟುತ್ತವೆ. ಹುಟ್ಟುವುದಂದ್ರೆ ಏನು, ಯಾವಾಗ ಮೇಷರಾಶಿಗೆ ಅಧಿಪತಿಯ ದಶೆ ನಡೀತೆ, ಮೇಷರಾಶಿಯಲ್ಲಿರುವಂತಹ ಪ್ಲಾನೆಟ್ಸ್ನ ದಶೆ ನಡೀತೆ, ಆಗ ಮೇಷರಾಶಿ ಆಕ್ಟಿವೇಟ್ ಆಗಿಬಿಡ್ತಾಗ ಹೊಸತ್ತಾಗಿ ಏನನ್ನಾದರೂ ಮಾಡುವಂತಹ ಒಂದು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ. ಏನಾದರೂ ಸಕ್ಸಸ್ ರೇಟ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಗ್ರಹಗಳು ಅದನ್ನು ತೋರಿಸ್ತಾ ಹೋಗ್ತವೆ ನಿಮಗೆ ಖಂಡಿತವಾಗಿ. ಅದೇ ರೀತಿ ಯಾವಾಗ ಮೇಷರಾಶಿಯಲ್ಲಿರುವಂಥ ಗ್ರಹದ ದಶೆಯಿಂದ ನಡೀತೋ ಆ ದಶೆ ಉದ್ದಕ್ಕೂ ಕೂಡ ಏನೋ ಹೊಸ ಹೊಸ್ತನ್ನು ಮಾಡುವಂಥ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಖಂಡಿತ ಕ್ರಿಯೇಟ್ ಆಗುತ್ತೆ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ಕಾರ, ನಮ್ಮ ಹೆಸರು ಯತೀಶ್ ಅಂತ. ಓಕೆ, ಇದು ನಮಗೆ ಗುರುಬಲ ಇದೆ ಅಂತೇಳಿ ಹೇಳ್ತೀರಾ? ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 22/1990. ಸಮಯ ಹೇಳಿ ಸರ್, ಸಮಯ ಹೇಳಿ ಸರ್. ಸಮಯ 9:20 ಬೆಳಿಗ್ಗೆ ರಾತ್ರಿ
ರಾತ್ರಿ ಬೆಳಗ್ಗೆ 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 9:20. ಓಕೆ, ಹುಟ್ಟಿದ್ದೆಲ್ಲಿ ಸರ್? ಹುಟ್ಟಿದ ಪುತ್ತೂರು. ಹುಟ್ಟಿದ ಪುತ್ತೂರು. ಓಕೆ, ಮೂಲ ನಕ್ಷತ್ರ ಧನುರಾಶಿನಾ? ಹೌದು. ಈ ಗುರುಬಲ ಇಲ್ಲ ಸರ್. ಈಗ ನಿಮಗೆ ಈ 3rd March ಗುರು ಚೇಂಜ್ ಆಗ್ತಾನೆ, ಆಗ 3 ತಿಂಗಳ ಮಟ್ಟಿಗೆ ಗುರುಬಲ ಬರುತ್ತೆ. ಆನಂತರ ಮತ್ತೆ 3 ತಿಂಗಳ ಕಾಲದ ನಂತರ ಮತ್ತೆ ಗುರುಬಲ ಇರುವುದಿಲ್ಲ. ಮತ್ತೆ ನಿಮಗೆ ಈ ಒಂದು ದೀಪಾವಳಿ ಬಂದ ನಂತರ ಗುರುಬಲ ಸ್ಟಾರ್ಟ್ ಆಗುತ್ತೆ. ಓಕೆನಾ? ದೀಪಾವಳಿ ಬಂದ ನಂತರ, ಹೌದು, ದೀಪಾವಳಿ ಬಂದ ನಂತರ ಮಕರಾಶಿ ಗುರು ಹೋಗ್ತಾನೆ, ಆ ಮೂಮೆಂಟಲ್ಲಿ ಗುರುಬಲ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ಓಕೆ, ಒಳ್ಳೇದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಸಿಲ್ಲಿ ಕ್ವಶನ್ ಅಂತ ಹೇಳೋದು ಇದಕ್ಕೆ, ಯಾಕಂದರೆ ಇದು ಎಲ್ಲಿ ಬೇಕಾದರೂ ನಿಮಗೆ ಸಿಗ್ತದೆ. ಗುರುಬಲ ಉಂಟಾ ಇಲ್ವಾ ಅಂತ ನಿಮ್ಮ ರಾಶಿಗೆ ಸಂಬಂಧಪಟ್ಟದೆ, ಯಾವ ಪಂಚಾಂಗವನ್ನು ತೆಗೆದು ನೋಡಿದ್ರು ಕೂಡ ಅದರಲ್ಲಿರ್ತದೆ ಗುರುಬಲ ಉಂಟಾ ಇಲ್ವಾ ಅಂತ. ಅಲ್ವಾ, ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡ್ತೀರಾ? ಓಕೆ, ಸೊ ಬಂದ ಮೇಡ, ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿ ಅಲ್ವಾ, ಮೇಷರಾಶಿಯಲ್ಲಿ ವಸ್ತುಗಳು ಹುಟ್ಟುತ್ತವೆ ಅಂತ ಹೇಳಿದೆ ಮೊದಲೇ. ಮೇಷರಾಶಿಗೆ ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ. ಮೇಷರಾಶಿ ಸಿಂಬಲ್ ಏನಿರ್ತದೆ? ಒಂದು ಆಡು ಅಲ್ವಾ, ಆಡು, ಅದಕ್ಕೆ ಮೇಕೆ ಅಂತ ಹೇಳ್ತೀರಾ, ಆಡು ಅಂತ ಹೇಳ್ತೀರಾ, ನೀವು ಏನು ಬೇಕಾದ್ರೆ ಹೇಳಿ, ಪರವಾಗಿಲ್ಲ. ಸೊ ಅಂತಾರೆ, ಅದು ಏನು ಮಾಡುತ್ತೆ ಅಂದರೆ ಅದು ಎಲ್ಲ ಕಡೆ ಸೊಪ್ಪನ್ನು ತಿಂತಾ ಹೋಗ್ತದೆ, ಬಟ್ ಪೂರ್ತಿಯಾಗಿ ತಿನ್ನಲ್ಲ ಯಾವುದನ್ನು ಕೂಡ, ಪೂರ್ತಿಯಾಗಿ ತಿನ್ನೋದಿಲ್ಲ, ತಿಂತ ಮುಂದೆ ಸಾಕ್ತಾ ಇರ್ತದೆ. ಅದೇ ರೀತಿ ಅದು ಒಂದು ಗುಂಪಿನಲ್ಲಿ ಸಾಕ್ತಾ ಹೋಗ್ತದೆ, ಒಂಟಿಯಾಗಿ ಸಾಗೋದು ಸ್ವಲ್ಪ ಕಡಿಮೆ. ಗುಂಪಲ್ಲಿ ಯಾರಾದರೂ ಒಂದು ಗುಂಪಲ್ಲಿ ಇದ್ದರೆ ಯಾರಾದರೂ ಮುಂದೆ ಹೋಗ್ತಾ ಅದರ ಹಿಂದೆ ಹೋಗ್ತಾ ಇರ್ತದೆ, ಆ ರೀತಿಯಾಗಿ. ಅದೇ ರೀತಿ ಅದು ಯಾವುದೇ ಒಂದು ಬೆಟ್ಟ ಗುಡ್ಡಗಳನ್ನು ಸಮೇತ ಹತ್ತಬಹುದು, ಬಟ್ ಅದಕ್ಕೆ ತೋರಿಸ್ಕೊಡ್ಬೇಕು ಇಂಥದಕ್ಕೆ ಹೋಗುವಂತ. ಅಂದರೆ ಆ ಬೆಟ್ಟ ಗುಡ್ಡಗಳನ್ನು ಸಮೇತ ಅನಾಯಾಸವಾಗಿ ಅದು ಹತ್ತಿ ಅಲ್ಲಿರುವಂಥ ಸೊಪ್ಪುಗಳನ್ನು ಸಮೇತ ತಿಂದು ಅದು ಬರ್ತದೆ ಹೊರಗೆ. ಅಂತಹ ಒಂದು ಕೆಪಬಿಲಿಟಿ ಯಾವುದಕ್ಕೆ ಇರ್ತದೆ? ಅಂತಹ ಒಂದು ಆಡಿಗೆ, ಅದಕ್ಕೆ ಕೊಟ್ಟಂಥ ಸಿಂಬಲ್ಗೆ ಇರ್ತದೆ. ಸೊ ಇದು ಏನನ್ನು ಸೂಚನೆ ಕೊಡ್ತದೆ ನಿಮಗೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ನಾಗರಾಜ್ ಅಂತ, ಮಂಗಳೂರಿಂದ. ಸರಿ, ಯಾರು ಫ್ರೆಂಡ್ ಬಗ್ಗೆ ಕೇಳಲಿಕ್ಕಿತ್ತು? ನಿಮ್ಮ ಹುಟ್ಟಿದ ದಿನಾಂಕ? 1/10/91 ಮಂಗಳವಾರ ಬೆಳಿಗ್ಗೆ 6:07. ಮಿತ್ರ ರಾಶಿ ಆರ್ದ್ರ ನಕ್ಷತ್ರ, ಅವನ ಕೆಲಸದ ಬಗ್ಗೆ ಮತ್ತೆ ಮದುವೆ ಬಗ್ಗೆ ಕೇಳಲಿಕ್ಕಿತ್ತು. ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಅಲ್ವಾ, ನೀವ್ ಯಾರು ಮಾತಾಡೋದು ಸರ್? ಅವ್ರ ಅಪ್ಪ. ಅಪ್ಪನ ಹೆಸರೇನು? ನಾಗರಾಜ. ಹಾಗೆ, ಅದು ಹೇಳ್ಬೇಕು ಸರ್ ನನಗೆ ಮೊದಲೇ ಅಲ್ವಾ. ಅಪ್ಪನ ಹೆಸರು ನಾಗರಾಜ, ಮಗನ ಹೆಸರು ಶ್ರೀನಿವಾಸ್ ಶೆಟ್ಟಿ. ಶ್ರೀನಿವಾಸ್ ಶೆಟ್ಟಿ, ಇದ್ರ ಬಗ್ಗೆ ಮುಂಚೆ ಕೂಡ ಆನ್ಸರ್ ಮಾಡಿದ್ದೇನೆ ಅನ್ಸುತ್ತೆ. ಅವನು ಫಾರಿನರ್ ಸಿಕ್ಕಿದೆ, ಅವನಿಗೆ ಫಾರಿನರ್ ಮಾಡಕ್ಕೆ ಇಷ್ಟ ಇಲ್ಲಂತೆ, ವಾಪಸ್ ಬರ್ತಾ ಇದ್ದಾನೆ. ಅದಕ್ಕೆ ಇಲ್ಲೇ ಸೈನ್ ಮಾಡ್ತಾ ಇದ್ದೆ ಗುರುಜಿ, ಯಾವ ಸಿಗುತ್ತೆ ಅಂತ. ಅಯ್ಯೋ, ಆ ರೀತಿಯಲ್ಲಿ ಯಾಕೆ ಮಾಡುದು ಸರ್? ಫಾರಿನ್ಗೆ ಅಲ್ಲ, ಅವ್ರು ಹೋದ್ರೆ ಅಲ್ಲಿ ಮಾಡಿಕೊಂಡು ಬರ್ಬೇಕು ತಾನೇ ಕರೆಕ್ಟ್ ಆಗಿ ಕೆಲಸ. ಒಂದು ವರ್ಷ ಆದ್ರೂ ಅವನಿಗೆ ತುಂಬಾ ಪ್ರಾಬ್ಲಮ್ ಆಗಿ, ತುಂಬಾ ಅವನಿಗೆ ಮೆಕ್ಯಾನಿಕಲ್ ಬೇಕಿತ್ತು, ಮೆಕ್ಯಾನಿಕ್ ಸಿಗ್ಲಿಲ್ಲ, ಬೇರೆ ಕೊಟ್ಟಿದ್ದಾರಂತೆ, ಅವ್ನಿಗೆ ಇಷ್ಟ ಇಲ್ಲಂತೆ. ಅದಕ್ಕೆ ನಾ ಇಲ್ಲಿಗೆ ಲೆಕ್ಚರರ್ ಪೋಸ್ಟಿಗೆ ಟ್ರೈ ಮಾಡ್ತಾ ಇದ್ದೀವಿ, ಸಿಗ್ಬೋದಾ? ಸರಿ ಸರ್, ಓಕೆ, ನಾ ಹೇಳ್ತೀನಿ ಸರ್ ಈ ಜಾತಕ ಏನಿರುತ್ತೆ ಅಂತ. ಈಗ 29 ರನ್ನಿಂಗ್ ಆಗ್ತೊಂಡು 24, 25, 26, 27, 28, 29. ಓಕೆ, 29 ಈಗ ಅವ್ರು ಕೆಲಸ ಮಾಡಿಲ್ಲ ಅಂದರೆ 29 ಯಾವುದೇ ಕೆಲಸಗಾರಿಗಳು ಆಗುವಂತಿಲ್ಲ ಸರ್. ಇದರಲ್ಲಿ 30 ಬರಬೇಕು, ಈಗ 30 ಬಂದ ನಂತರನೇ ಆಗುವಂಥ, 30 ಬಂದ ನಂತರ ಈ ಜಾತಕ ಪ್ರೊಸೀಡ್ ಆಗುತ್ತೆ. ಆಗ ನೀವು ಲೆಕ್ಚರರ್ ಕೆಲಸಕ್ಕೆ ಪೋಸ್ಟ್ ಮಾಡ್ಬೋದು, ಅಥವಾ ಲೆಕ್ಚರರ್ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನೀವು ಅಸೈನ್ಮೆಂಟ್ ಮಾಡ್ಬೋದು, ಪರವಾಗಿಲ್ಲ ಅಂತ ಹೇಳ್ದೇನೆ. ಅದು ಆ ಮೂಮೆಂಟಲ್ಲಿ ಆಗುವಂಥ, ಯಾವಾಗ 30 ಬಂದ ನಂತರ. ಈಗ ಯಾವುದೇ ಕೆಲಸ ಮಾಡಿದ್ರು ಕೂಡ ಅವ್ರು ಡ್ರಾಪ್ ಮಾಡ್ತಾರೆ, ಯಾಕಂದರೆ ವಿದೇಶಕ್ಕೆ ಹೋಗಿನೇ ವಾಪಸ್ ಬರ್ತಾ ಇದ್ದಾರೆ. ಇಲ್ಲಿ ಮಾಡಿದ್ರು ಯಾಕಂದರೆ ಇಲ್ಲಿ ಪಂಚಮದ ಶನಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಪಂಚಮ ಶನಿ ಅಂದ್ರೆ ಏನು? ಪಂಚಮ ಶನಿ ಅಂದರೆ ನಮ್ಮ ಕುರ್ಚಿ ಅಂತ ಕರಿತೇವೆ. ಪಂಚಮ ಸ್ಥಾನ ಅಂದರೆ ನಮ್ಮ ಕುರ್ಚಿ, ನಾವು ಎಲ್ಲಿ ಕೂತ್ಕೊಂಡಿದ್ದೆ ಆ ಕುರ್ಚಿ ನಮ್ಮದು. ಆ ಕುರ್ಚಿನೇ ಸರಿ ಇರುವುದಿಲ್ಲ ಅಂತ ಅಂದರೆ ಕೆಲಸನೇ ಸರಿ ಸಿಗುವುದಿಲ್ಲ ಅಂತ ಇಂಡಿಕೇಷನ್ ಅದು. ಅದಕ್ಕೋಸ್ಕರ ಏನು ಮಾಡಬೇಕು, ಆ 30 ಬರೋವರೆಗೆ ವೇಟ್ ಮಾಡಬೇಕು ಸರ್. ಆನಂತರ ಖಂಡಿತ ಒಳ್ಳೆಯ ರಿಸಲ್ಟ್ ಬರುತ್ತೆ ಅವರಿಗೆ, ಒಳ್ಳೆ ಕೆಲಸ ಸಿಗುತ್ತೆ. ಆ ಮೂಮೆಂಟಲ್ಲಿ ಅವರು ಕೆಲಸದಲ್ಲಿ ತುಂಬ ಚೆನ್ನಾಗಿ ಹೋಗ್ತಾರೆ ಅಂದರೆ ಇಂಡಿಕೇಷನ್ ಇದೆ. ಇನ್ನೂ ಬೇಕಾದರೆ ಏನು ಮಾಡ್ಬೋದು, ಶನಿ ವಕ್ರಿ ಆಗಿದ್ದಾನೆ ಅಂದರೆ ಇದಂಗೆ ಏನಾಗುತ್ತೆ, ಶನಿ ಯಾವಾಗ ವಕ್ರಿ ಆಗ್ತಾನೆ ಆಗ ಕೆಲಸ ನಮಗೆ ಬೇಕಾದ ಕೆಲಸಕ್ಕಿಂತ ಬೇರೆ ಕೆಲಸ ಸಿಗುವ ಸಾಧ್ಯತೆಗಳು ತುಂಬ ಜಾಸ್ತಿ. ಈಗ ಕೂಡ ಇನ್ನೂ ಕೂಡ ಅಂಥದ್ದೇ ಪರಿಸ್ಥಿತಿ ಇರ್ತದೆ. ಪರಿಸ್ಥಿತಿಯಲ್ಲಿ ಏನು ಭಿನ್ನತೆ ಅಂತೂ ಖಂಡಿತ ಬರುವುದಿಲ್ಲ. ಅವ್ರು ಏನು ಎಣಿಸ್ತಾರೆ ಅದಕ್ಕೆ ಉಲ್ಟವಾಗಿ ಕೆಲಸ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಬಟ್ ನಮಗೆ ಪೇಷನ್ಸ್ ಇರಬೇಕಾಗಿದೆ, ಪೇಷನ್ಸನ್ನು ನಾವು ಇಟ್ಕೊಳ್ಬೇಕಾಗಿದೆ. ಇಲ್ಲಿ ಏನಾಗುತ್ತೆ, ಗುರು ಇದ್ದಾನೆ, ಗುರು ಬಂದು ಆತ ಸಿಂಹರಾಶಿಯಲ್ಲಿ ಆತ 12 ಮನೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದು ಫಾರಿನ್ ಲ್ಯಾಂಡ್ ಅಂತ ಕರಿತೇವೆ, ಅಂದರೆ ವಿದೇಶ ಲ್ಯಾಂಡ್ ಅಂತ ಕರಿತೇವೆ. ಬಟ್ ವಿದೇಶದಲ್ಲಿ ಕೂಡ ಅವ್ರಿಗೆ ಮಾಡಲಿಕ್ಕೆ ಅಲ್ಲಿ ಹಿಂದೆ ಬರ್ತಾ ಇದ್ದಾರೆ ಅಂದರೆ ಶನಿ ಎಫೆಕ್ಟ್ ಕೊಡ್ತಾ ಇದ್ದಾನೆ, ಅಂದರೆ ಇಂಡಿಕೇಷನ್. ಅದಕ್ಕಾದರೆ ಶನಿಗೆ ಬೇಕಾದಂತೆ ಪರಿಹಾರವನ್ನು ಮಾಡ್ಕೊಳ್ಬೇಕು. ನಾನು ಹೇಳೋದಾದ್ರೆ ಕಪ್ಪು ಎಳ್ಳಿನಿಂದ ಪ್ರತಿದಿನ ಮಗನಿಗೆ ನಿವಾಳಿಸಿ ತೆಗಿರಿ ಅಂತ ಹೇಳಿದೆ. ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಆ ಒಂದು ಎಳ್ಳಿಗೆ ನೀರನ್ನು ಹಾಕಿ ಆ ಬಟ್ಟಲಿಗೆ ಬಿಟ್ಟು ಅದನ್ನು ಪ್ರತಿದಿನ ಹೊರಗೆ ಬಿಸಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರದೆ 3 ಇದನ್ನು ಕಂಪಲ್ಸರಿಯಾಗಿ ಮಾಡ್ಕೊಳ್ಳೇಬೇಕು ಶ್ರೀನಿವಾಸ್ ಅವರೇ. ಓಕೆನಾ? ಓಕೆ, ಒಳ್ಳೇದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಇಲ್ಲಿ ಮಕರ ಲಗ್ನದವರಿಗೆ ಮನೆ ಬೇಕು ಅಂತಾದರೆ ಅವರು ಮೊದಲು ಥಾಟ್ಸನ್ನು ಕರೆಕ್ಟಾಗಿ ಮೈಂಡಿಗೆ ತರಬೇಕು, ಅಂದರೆ ಅದಕ್ಕೆ ದಾರಿ ತೋರಿಸ್ಬೇಕು. ನನಗೆ ಹೀಗೆ ಮನೆ ಆಗಬೇಕು ಅಂತ ನೀವೇನಾದರೂ ಆ ದಾರಿ ತೋರಿಸಿದ್ದೆ ಆದರೆ ನಿಮಗೆ ಕೂಡಲೇ ಮನೆ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಯಾಕಂದರೆ ಆ ಒಂದು ಆಡಿಗೆ ಅದಕ್ಕೆ ದಾರಿ ತೋರಿಸ್ಬೇಕು, ನೀ ಹೀಗೆ ಹೋಗುವಂತ. ಸೊ ಆ ರೀತಿಯಾಗಿ ಹೋದರೆ ಮಾತ್ರ ಅದು ಆಗುತ್ತೆ ಹೊರತು ಸಕ್ಸಸ್ ಆಗುತ್ತೆ ಹೊರತು ಇನ್ಯಾರೋ ಮಾಡ್ತಾರೆ ಇನ್ನೇನೋ ಆಗುತ್ತೆ ಅಂದರೆ ಇವರಿಗೆ ಮನೆ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಆಗಿಬಿಡ್ತಾಯಿದೆ. ತುಂಬ ಡಿಲೇ ಕೂಡ ಆಗ್ಬೋದು ಅಂತ ಹೇಳಿದೆ. ನೋಡಿ, ಇವರಿಗೆ ಅಷ್ಟು ಸುಲಭದಲ್ಲಿ ಮನೆ ಆಗುವುದಿಲ್ಲ. ಯಾಕಂದರೆ ನಾನು ಮೊದಲೇ ಹೇಳಿದೆ, ಇಲ್ಲಿ ಕುಜ ಒಂದು ಕಡೆ ಸುಖಸ್ಥಾನದ ಅಧಿಪತಿ ಆದರೆ ಮತ್ತೊಂದು ಕಡೆ ಲಾಭಸ್ಥಾನದ ಅಧಿಪತಿ. ಲಾಭಸ್ಥಾನದ ಅಧಿಪತಿ
ಹಾಗೆ ಆತ ಬಾಧಾಧಿಪತಿ ಆಗಿರ್ತಾನೆ. ಅದಕ್ಕೋಸ್ಕರ ಆತ ಬಾಧೆಯ ಒಂದು ಮನೆಯ ವಿಚಾರದಲ್ಲಿ ಬಾಧೆಯನ್ನು ಕೊಡಬಲ್ಲ ಅಂತ ಇಂಡಿಕೇಶನ್ ಕೊಡ್ತಾ ಇರ್ತಾನೆ. ಅದೇ ಬರುವ 30ನೇ ತಾರೀಕಿಗೆ ಗುರು ಚೇಂಜ್ ಆಗ್ತಾನೆ. ಗುರು ಚೇಂಜ್ ಆಗಿ ಏನು ಮಾಡ್ತಾನೆ, ಧನುರಾಶಿಯಿಂದ ಮಕರ ರಾಶಿಗೆ ಹೋಗಿಬಿಡ್ತಾನೆ. ಮಕರ ರಾಶಿಯಲ್ಲಿ ಮತ್ತೆ ವಕ್ರಿ ಆಗತ್ತೆ, ಧನುರಾಶಿಗೆ ಬರ್ತಾನೆ. ಅಂದರೆ ಮಾರ್ಚ್ 30ನೇ ತಾರೀಕಿನಿಂದ ಮಾರ್ಚ್, ಏಪ್ರಿಲ್, ಮೇ, ಜೂನ್ 30ನೇ ತಾರೀಕಿನವರೆಗೆ ಆತ ಮಕರ ರಾಶಿಯಲ್ಲಿರ್ತಾನೆ. ಮಕರ ರಾಶಿಯಲ್ಲಿ ಆತ ನೀಚ ಸ್ಥಿತಿಯಲ್ಲಿರ್ತಾನೆ. ಅದರ ಜೊತೆಗೆ ಗುರು ಯಾವಾಗ ಮಕರ ರಾಶಿಗೆ ಹೋಗ್ತಾನೆ ಆಗೇನಾಗುತ್ತೆ, ಇವಾಗ ರಾಹುವಿನ ಮೇಲೆ, ಮಿಥುನ್ ರಾಶಿಯಲ್ಲಿ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಬೀಳ್ತಾಂಡು, ಆ ದೃಷ್ಟಿ ಹೊರಟೋಗುತ್ತೆ. ಈಗ ರಾಹು ಸ್ವತಂತ್ರನಾಗಿ ಬಿಡ್ತಾನೆ. ರಾಹು ಸ್ವತಂತ್ರನಾದಾಗ ಏನಾಗುತ್ತೆ, ಫ್ರಾಡ್ಸ್ ಆಗುವಂಥ ಸಾಧ್ಯತೆ, ಫ್ರಾಡ್ ತುಂಬ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾನೆ. ಮೊದಲೇ ಹೇಳಿದೆ ಬ್ಯಾಂಕ್ ಫ್ರಾಡ್ಸ್ ಎದುರಿಗೆ ಬರ್ಬೋದಂತ, ಈಗಾಗಲೇ ಒಂದು ಬ್ಯಾಂಕ್ ಫ್ರಾಡ್ ಎದುರಿಗೆ ಬಂದುಬಿಟ್ಟಿದೆ. ಸೊ ಅದೇ ರೀತಿ ಇನ್ನೇನಾಗುತ್ತೋ ಗೊತ್ತಿಲ್ಲ ನನಗೆ. ಸೊ 3 ತಿಂಗಳ ಕಾಲ ತುಂಬ ಫ್ರಾಡ್ ಆಗುವಂಥ ಸಾಧ್ಯತೆಗಳು. ನಾವು ಸಮೇತ ಜಾಗೃತರಾಗಿರಬೇಕಾಗುತ್ತೆ. ಯಾರನ್ನು ಕೂಡ ನಂಬೋ ಹಾಗಿಲ್ಲ, ನಂಬಿ ಹಣ ಕೂಡ ಕೊಡೋ ಹಾಗಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತದೆ. ತುಂಬ ಜಾಗೃತರಾಗಿರ್ಬೇಕಾಗುತ್ತೆ. ಯಾವುದೇ ವಿಚಾರದಲ್ಲಿ ಕೂಡ ನೀವು ಜಾಗ ಮಾಡ್ತೀರಾ, ನೀವು ವಾಹನ ಖರೀದಿ ಮಾಡ್ತೀರಾ, ಅಥವಾ ನೀವು ಯಾರಿಗಾದರೂ ಹಣ ಕೊಡ್ತೀರಾ, ಅಥವಾ ಯಾವುದೇ ಕೆಲಸ ಸಿಗಲಿಕ್ಕೆ ಬೇಕಾಗಿ ಹಣ ಕೊಡ್ತೀರಾ, ಅಥವಾ ಯಾವುದೇ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಥವಾ ಯಾರಾದರೂ ಇಂತಿಷ್ಟು ತಿಂಗಳಿಗೆ ಹಣ ಕೊಡ್ತೇನೆ ಅಂತ ಅಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನೀವೇನೇ ಮಾಡ್ತೀರಾ, ಸೊ ಫ್ರಾಡ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ. ಅಥವಾ ಯಾವುದೇ ಒಂದು ಕರೆ ಬಂದು ನಿಮ್ಮ ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಅಂತ ತೆಗೆದುಕೊಂಡು ನಿಮ್ಮ ಖಾತೆಯನ್ನೇ ಬರಿದು ಮಾಡುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಅಂತ. ಅವರು ಹಿಪ್ನಾಟೈಸ್ ಮಾಡಿನೇ ನಿಮಗೆ ಕಾಲ್ ಮಾಡಿರ್ತಾರೆ, ನೀವು ಪಟಪಟ ಅಂತ ಆನ್ಸರ್ ಮಾಡ್ತಾ ಹೋಗ್ತೀರಾ. ಸೊ ಇಂಥ ಪರಿಸ್ಥಿತಿ ತುಂಬ ಜಾಗೃತರಾಗಿರ್ಬೇಕು. ಯಾವುದೇ ಬ್ಯಾಂಕಿಂದ ಕಾಲ್ ಬಂದರೂ ಕೂಡ ಅಲ್ಲಿ ಆನ್ಸರ್ ಮಾಡದೆ ಹೇಳಬೇಕು, ನಾನು ನೇರವಾಗಿ ಬ್ಯಾಂಕಿಗೆ ಬರ್ತೇನೆ, ನನಗೆ ಯಾವುದು ಕೂಡ ಬೇಕಾಗಿಲ್ಲ ನಿಮ್ಮಿಂದ. ಓಕೆ, ಅಷ್ಟು ಹೇಳಿದರೆ ಸಾಕು. ಯಾಕಂದರೆ ಯಾವುದೇ ಬ್ಯಾಂಕ್ ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಪಿನ್ ನಂಬರನ್ನು ಅಥವಾ ಸಿ ವಿ ಬಿ ನಂಬರನ್ನು ಯಾರು ಕೇಳುವುದಿಲ್ಲ ಅಂತ ಹೇಳಿದರೆ, ಬಟ್ ಅಲ್ಲಿ ಕೇಳಿದರೆ ನೀವು ಕೊಟ್ಟು ಬಿಡ್ತೀರಾ, ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ನಿಮ್ಮ ಖಾತೆಯಲ್ಲಿರುವ ಎಲ್ಲ ಹಣ ಬರಿದು ಮಾಡಿ ಮಾಡಿಕೊಂಡು ಹೋಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ. 3 ತಿಂಗಳಂತೂ ಕೇರ್ಫುಲ್ ಆಗಿರಿ. ಮತ್ತೆ ಏನಾಗುತ್ತೋ ಆಗುತ್ತೆ ಅಲ್ವಾ. 3 ತಿಂಗಳು ಈಗ ಮಾರ್ಚ್ 30ನೇ ತಾರೀಕಿನಿಂದ ಈಗಾಗಲೇ ಅದರ ಪೀರಿಯಡ್ ಸ್ಟಾರ್ಟ್ ಆಗಿದೆ. ಈಗ ಗುರುವಿನ ದೃಷ್ಟಿ ಕಡಿಮೆ ಆಗ್ತಾ ಬರ್ತದೆ. ಅದು ಮಕರ ರಾಶಿಗೆ ಹೋದ ತಕ್ಷಣವೇ ರಾಹುವಿನ ಮೇಲಿಂದ ಗುರುವಿನ ದೃಷ್ಟಿ ಹೊರಟೋಗುತ್ತೆ. ರಾಹು ಸ್ವತಂತ್ರನಾಗಿ ಬಿಡ್ತಾನೆ. ಆಗ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಈ 3 ತಿಂಗಳ ಕಾಲದಲ್ಲಿ ಇದ್ದೇ ಇರ್ತದೆ. ಎಷ್ಟು ಫ್ರಾಡ್ ಕೇಸ್ ಎಲ್ಲ ಎದುರಿಗೆ ಬರ್ತದೆ ಆ ಮೂಮೆಂಟಲ್ಲಿ ನೋಡ್ತಾ ಇರಿ, ತುಂಬ ಚೆನ್ನಾಗಿರ್ತದೆ. ಓಕೆ, ಗೊತ್ತಾಗ್ಬಿಡ್ತು. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಓಕೆ, ಕರೆಕ್ಟಾಗಿದೆ, ಪರವಾಗಿಲ್ಲ. ಸೊ ಮಕರ ರಾಶಿಗೆ ಸಂಬಂಧಪಟ್ಟಂತೆ ಅಲ್ವಾ, ಏನು ಮಾಡಬೇಕು, ಒಂದು ಥಾಟ್ಸನ್ನು ಇಟ್ಕೊಳ್ಬೇಕು, ನನಗೆ ಈ ರೀತಿಯಾಗಿ ಮನೆ ಮಾಡಬೇಕು ಅಂತ. ಸೊ ಆ ಥಾಟ್ಸನ್ನು ಇಟ್ಕೊಂಡ್ರೆ ನೀವು ಅದಕ್ಕೆ ದಾರಿ ತೋರಿಸಿ ಆಯ್ತು. ಈಗ ಖಂಡಿತ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ, ಅನ್ಯಥಾ ಮ್ಯಾನಿಫೆಸ್ಟ್ ಆಗಲಿ ಖಂಡಿತ ಬಿಡುವುದಿಲ್ಲ ಅಂತೇಳಿ. ಯಾಕಂದರೆ ಈ ಜಾತಕದಲ್ಲಿ ಕುಜ ಬಾಧಾಧಿಪತಿಯಾಗಿ ಕೂಡ ಬಂದಿರ್ತಾನೆ. ಅದಕ್ಕೋಸ್ಕರ ಆತ ಬಾಧೆಯನ್ನು ಕೂಡ ಕೊಡ್ತಾನೆ. ನಿಮಗೆ 4ನೇ ಮನೆ ರಿಸಲ್ಟ್ ಅಷ್ಟು ಸುಲಭದಲ್ಲಿ ಆತ ಕೊಡುವುದಿಲ್ಲ. ಯಾಕಂದರೆ 4ನೇ ಮನೆಗೆ ಆತ 8ನೇ ಮನೆಯಲ್ಲಿ ಇರ್ತಾನೆ. 4ನೇ ಮನೆಗೆ ಆತ 8ನೇ ಮನೆಯಲ್ಲಿ ಆತನ ಬಾಧರಾಶಿ 8ನೇ ಮನೆಯಲ್ಲಿರ್ತದೆ. ಅದಕ್ಕೋಸ್ಕರ ನಿಮಗೆ ಅಷ್ಟು ಸುಲಭ ರೀತಿಯಲ್ಲಿ ಮನೆ ಮಾಡಲಿಕ್ಕೆ ಬಿಡುವುದಿಲ್ಲ. ಏನೇ ಇದ್ರೂ ಕೂಡ ಆಫ್ಟರ್ 35-35ರ ನಂತರ ಮನೆ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಅದಕ್ಕಿಂತ ಮುಂಚೆ ಮನೆ ಮಾಡಿದರೆ ಅದನ್ನು ಮಾರಿ ಮತ್ತೆ ಬೇರೆ ಮನೆ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ನೆನಪಿಟ್ಕೊಳ್ಬೇಕು ನಮ್ಮ ಮಕರ ರಾಶಿಯವರು, ಮಕರ ಲಗ್ನದವರು. ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಸರ್, ನಮಸ್ತೆ ಸರ್. ವಿಶಾಲ್ ಅಂತ ಮಂಗಳೂರಿಂದ ಮಾತಾಡೋದು. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು? ಅಕ್ಕನ ಬಗ್ಗೆ. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ? ವಿನುತಾ ರಾಣಿ ಅಂತ. ಓಕೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅಲ್ಲ, ವಿನುತಾ ರಾಣಿ ಅಂತ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಾ ಹೊರಗಡೆ ಇದ್ದೇನೆ ಸರ್, ರಂಗದಲ್ಲಿ. ನನಗೆ ಟಿವಿ ವಾಲ್ಯೂಮ್ ಕೇಳಿಸ್ತಾ ಉಂಟು, ಅದಕ್ಕೆ ಹೇಳಿದೆ. ಇಲ್ಲ. ಸರಿ, ಓಕೆ. ವಿನುತಾ ರಾಣಿ ಹೇಳಿ ಸರ್. ಹೋಗಿ. 30 ಅಲೋ, ಕವಿತಾ ಅಂತ ಸರ್. ಕವಿತಾ ಅಂತ, 33. ಏನ್ ಸರ್, ನಿಮ್ಮ ಅಕ್ಕನ ಹೆಸರು ನಿಮ್ಗೆ ಬರುದಿಲ್ವಾ ಸರ್ ಹೇಳಿ? ಅಲ್ಲ, ಎರಡು ಹೆಸರು ಇದೆ. ಏನೇನೋ ಹೇಳ್ತಿರಲ್ವಾ ಸರ್. 33-1985. ನಿಮ್ಮಲ್ಲೇ ಸ್ಟೇಬಿಲಿಟಿ ಇಲ್ಲ, ಇನ್ನು ಅವ್ರಿಗೆ ಇರ್ತದೆ ಸ್ಟೇಬಿಲಿಟಿ. ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವರಿಗೆ? ನಿಮ್ಗೇನೆ ಗೊತ್ತಿಲ್ಲ ಏನು ಹೇಳ್ಬೇಕಂತ. ಯಾವ ಹೆಸರಲ್ಲಿ ಕರಿತೀರಾ ಅದು ಕೂಡ ಗೊತ್ತಿಲ್ಲ ನಿಮ್ಗೆ. ಏನು ಮಾಡ್ತೀರಾ? 5 ಬಾರಿ ಹೇಳಿ ಆಯ್ತು ನಿಮಗೆ. ವಿನೀತಾ ಅಂದ್ರೆ 5 ಬಾರಿ ಹೇಳಿದ್ರೆ ಏನಾಗುತ್ತೆ, ಅವರ ಸಾಂಸಾರಿಕ ಜೀವನದಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ ಅಂತ ಇಂಡಿಕೇಶನ್ ಕೊಡ್ತದೆ. ಏನು ಮಾಡ್ತೀರಾ ಈಗ? ಓಕೆ, ಸಮಯ ಹೇಳಿ ಸರ್. 12-15. ಹಾಂ, ಯಾವಾಗ? ಮಧ್ಯಾಹ್ನ. ಓಕೆ, 12-15 ಮಧ್ಯಾಹ್ನ. ಓಕೆ, ಹುಟ್ಟಿದ್ದೆಲ್ಲಿ ಸರ್ ಇವರು? ಮಂಗಳೂರಲ್ಲಿ. ಓಕೆ, ಅವ್ರದ್ದು ಪುನರ್ವಸು ನಕ್ಷತ್ರ ಮಿಥುನ್ ರಾಶಿ ಜಾತಕನ ಇದು? ಹೌದೌದು. ಓಕೆ, ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ನೀವು. ಅವರಿಗೆ ಆರ್ಥಿಕ ಪರಿಸ್ಥಿತಿ, ಮದುವೆ ಲೈಫು, ಮ್ಯಾರೇಜ್ ಲೈಫ್ ಬಗ್ಗೆ. ಮ್ಯಾರೇಜ್ ಆಗಿ ಒಂದು ಮಕ್ಕಳಿದ್ದಾರೆ. ಸರಿ, ಓಕೆ, ಹೇಳಿಬಿಡ್ತೇನೆ, ಕೇಳಿಸ್ಕೊಳ್ಳಿ. ಇಲ್ಲೇನಾಗುತ್ತೆ, ಪುನರ್ವಸು ನಕ್ಷತ್ರ ಮಿಥುನ್ ರಾಶಿ ಜಾತಕ, ಬುಧದೇಶ ನಡೀತಾಂಡವ್ರಿಗೆ. ಬುಧದೇಶದಲ್ಲಿ ಶನಿ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಶನಿ ಕೆಲಸ ಮಾಡ್ತಾನೆ, ವೃಶ್ಚಿಕ ರಾಶಿ ಕೆಲಸ ಮಾಡ್ತಾ ಉಂಟು. ಇದೇನಾಗುತ್ತೆ, ವೃಶ್ಚಿಕ ರಾಶಿ ಮತ್ತು ಶನಿ ಕೆಲಸ ಮಾಡಬೇಕಾದ್ರೆ ನೀವು ಹೇಳಿದಾಗ ಆರ್ಥಿಕ ಪರಿಸ್ಥಿತಿ ಇರುವುದಿಲ್ಲ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ನೀವು ಮೊದಲೇ ಇಂಡಿಕೇಶನ್ ಕೊಟ್ಟಾಗಿದೆ ಅದರ ಬಗ್ಗೆ. ಅದರ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಮೇತ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಸರ್. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕಂತ ಅನಿವಾರ್ಯತೆ ಉಂಟು. ಯಾಕಂದರೆ ಇದರಲ್ಲಿ ಸಪ್ತಮಾಧಿಪತಿ ನೀಚ, ಸಪ್ತಮಾಧಿಪತಿ ನೀಚನಾಗಿರಿ, ನೀಚನಾಗಿ ಅಷ್ಟಮದಲ್ಲಿದ್ದಾನೆ. ಇದರ ಅರ್ಥ ಏನಂದರೆ ಏನಾಗುತ್ತೆ, ಯಾವಾಗ ಸಪ್ತಮಾಧಿಪತಿ ನೀಚನಾಗಿ ಅಷ್ಟಮದಲ್ಲಿ ಬಂದುಬಿಡ್ತಾನೆ, ಆಗ ಗಂಡನ ಹಣಕಾಸಿನ ಪರಿಸ್ಥಿತಿ ತೀರಾ ಹದಗೆಟ್ಟುತ್ತೆ ಅಂತ ಇಂಡಿಕೇಶನ್ ಅದು. ಅರ್ಥ ಆಯ್ತಾ? ಹಲೋ ಸರ್, ಆನ್ಸರ್ ಮಾಡಿ.
ಹೌದು ಸರ್ ಹೌದು. ಓಕೆ, ಗಂಡನ ಹಣಕಾಸಿನ ಪರಿಧಿ ತೀರಾ ಹದಗೆಟ್ಟುತ್ತೆ, ಅದಕ್ಕೋಸ್ಕರ ಆಗುದಿಲ್ಲ. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಗಂಡ ಯಾವ್ದನ್ನು ಕೂಡ ಇವ್ರ ಜೊತೆಗೆ ಹೇಳಿಕೊಳ್ಳುವುದಿಲ್ಲ, ಗಂಡ ಎಲ್ಲವನ್ನು ಕೂಡ ಮುಚ್ಚಿಟ್ಟು ಬಿಡ್ತಾನೆ, ಆಗುದಿಲ್ಲ. ಅದು ಯಾವಾಗ ತುಂಬಾ ಬಿಸಿ ಕಾಯ್ತದೆ ಆ ಮೂಮೆಂಟ್ ಅಲ್ಲಿ ಹೊರಗೆ ಬರ್ತದೆ, ಅಲ್ಲಿವರೆಗೆ ಗಂಡ ಯಾವ್ದನ್ನು ಕೂಡ ಹೆಂಡತಿ ಜೊತೆಗೆ ಸಮೇತ ಆತ ಶೇರ್ ಮಾಡಿಕೊಳ್ಳುವುದಿಲ್ಲ. ಸ್ವಲ್ಪ ನಾಚಿಗೆ ಸ್ವಭಾವದಾನ ಆಗಿರ್ತಾನೆ ಗಂಡ, ಯಾವುದೇ ಕಾರಣ ಕೂಡ ಯಾವ ವಿಚಾರವನ್ನು ಶೇರ್ ಮಾಡಲ್ಲ. ಬೇಕಾದ್ರೆ ಅವ್ರ ಕೇಳಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಶೇರ್ ಮಾಡಬೇಕು, ಶೇರ್ ಮಾಡಿದ್ರೆ ಏನಾಗುತ್ತೆ ಅವರಿಗೆ ಒಂದು ಪರಿಹಾರ ಸಿಗುತ್ತೆ ಅದರ ಮುಖಾಂತರ, ಅದರ ಮುಖಾಂತರ ತುಂಬ ಚೆನ್ನಾಗಿ ಮುಂದುವರಿಬೋದು ಅಂತ ಅದು ಇಂಡಿಕೇಶನ್ ಕೊಡೋದು. ಅಂದರೆ ಶೇರ್ ಮಾಡಲಿಕ್ಕೆ ಆಗ್ತಾ ಇಲ್ಲದ ಏನು ಮಾಡ್ತೀರಾ, ಸೊ ಗಂಡನೇ ಸಾಲದಲ್ಲಿ ಬಿದ್ದಿರ್ತಾರೆ ಇಂಡಿಕೇಶನ್ ಉಂಟು ಸರ್. ಸ್ವಲ್ಪ ಕೇರ್ ತಗೊಳ್ಬೇಕಂತ ಅನಿವಾರ್ಯತೆ ಉಂಟು. ಈ ಜಾತಕದಲ್ಲಿ ಬುಧ ದೇಶ ನಡೆದು, ಬುಧ ದೇಶ ಏನಾಗುತ್ತೆ, ಬುಧನ ಜೊತೆಗೆ ಒಬ್ಬ ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಇಲ್ಲಿ ಶುಕ್ರ ಕೂಡ ವಕ್ರಿನೇ, ಸೂರ್ಯ ಕೂಡ ಬುಧ ಕೂಡ ವಕ್ರಿನೇ, ಶನಿ ಕೂಡ ವಕ್ರಿನೇ, ಇದು ಮೂರು ಗ್ರಹಗಳು ವಕ್ರಿ ಆಗಿರೋದಂತ ಚೇಷ್ಟಾಬಲ ಅಂತ ಕರೀತೀವಿ. ಚೇಷ್ಟಾಬಲ ಇದು ಒಳ್ಳೆ ರಿಸಲ್ಟ್ ಅನ್ನು ಪ್ರೊಡ್ಯೂಸ್ ಮಾಡುವುದೇ ಇಲ್ಲ. ಅದರಲ್ಲೂ ಕೂಡ ಶನಿ ಏನು ಮಾಡ್ತಾನೆ, ಕೇತುವಿನ ಹತ್ತಿರಕ್ಕೆ ಶನಿ ಇದ್ದಾನೆ, ವೃಶ್ಚಿಕ ರಾಶಿಯ ಶನಿ ಇದ್ದಾನೆ, ವೃಶ್ಚಿಕ ರಾಶಿ ಶನಿ ಇದ್ದಾಗ ಇವರಿಗೂ ಕೂಡ ಏನಾಗುತ್ತೆ ಅಂದರೆ ಸಮಸ್ಯೆಗಳನ್ನು ಬೇರೆಯವ್ರ ಜೊತೆಗೆ ಹೇಳಿಕೊಳ್ಳೋಕೆ ಆಗುವುದಿಲ್ಲ ಅಂತ ಇಂಡಿಕೇಶನ್, ಒಳಗೊಳಗೇ ಅದನ್ನು ಇಟ್ಟುಕೊಂಡು ಅವರು ಸ್ವಲ್ಪ ಸಫರ್ ಆಗಬೇಕಂತ ಇಂಡಿಕೇಶನ್ ಕೊಡ್ತಾ ಉಂಟು. ಬಟ್ ಬುಧ ಯಾರು ಈ ಜಾತಕಕ್ಕೆ, ಲಗ್ನಾಧಿಪತಿ ಸುಖಾಧಿಪತಿ, ಹಾಗಾದ್ರೆ ಏನು ರಿಸಲ್ಟ್ ಇರ್ತದೆ? ಮನೆ ಕಟ್ಟುವಂಥ ಒಂದು ರಿಸಲ್ಟ್ ಇರ್ತದೆ, ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ, ಮಕ್ಕಳಾಗಿದೆ ಅಂತ ಹೇಳ್ತೀರಿ ನೀವು, ಮಕ್ಕಳಾಗಿದ್ರೆ ಪರವಾಗಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಓಕೆ ಒಳ್ಳೆ ರಿಸಲ್ಟ್ ಉಂಟು. ಇನ್ನೊಬ್ಬ ಅದರ ಜೊತೆಗೆ ಸೂರ್ಯ ಇದ್ದಾನೆ, ತೃತೀಯಾಧಿಪತಿ ಸೂರ್ಯ, ಮನೆ ಚೇಂಜ್ ಆಗುತ್ತೆ ಡೆಫಿನೆಟ್ ಆಗಿ. ಒಂದು ಮನೆ ಕಟ್ತಾರೆ, ಬುಧ ದೇಶ ಮುಗಿದ್ರೊಳಗೆ ಮನೆ ಆಗುತ್ತೆ, ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಸ್ಟಿಲ್ ಪ್ರಾಬ್ಲಮ್ ನಡೀತಾನೆ ಇರ್ತದೆ. ಏನು ಪರಿಹಾರ ಮಾಡಬೇಕು? ಶನಿಗೆ ಪರಿಹಾರ ಮಾಡ್ಕೊಳ್ಬೇಕು. ಕಪ್ಪು ಎಳ್ಳಿಂದ ಒಂದು ಹಿಡಿ ಕಪ್ಪು ಎಳ್ಳನ್ನು ಇಟ್ಕೊಂಡು ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಕಪ್ಪು ಎಳ್ಳಿಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಅದನ್ನು ಹೊರಗಡೆಗೆ ಬಿಸಾಡಬೇಕು, ಅಥವಾ ಯಾರಾದರೂ ಕಾಲು ಹಾಕದಂಥ ಜಾಗದಲ್ಲಿ ಬಿಸಾಡಬೇಕು. ಇದನ್ನು 3 ತಿಂಗಳ ಕಾಲ ಮಾಡಿಕೊಂಡಾಗ ಶನಿಯ ದೋಷ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ, ಅದರ ಮುಖಾಂತರ ಖಂಡಿತ ಒಳ್ಳೆ ರಿಸಲ್ಟ್ ಇವರ ಪಾಲಿಗೆ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಆಯ್ತು ಸರ್. ಆರ್ಥಿಕ ಪರಿಸ್ಥಿತಿ ಯಾವಾಗ ಇಂಪ್ರೂವ್ ಆಗುತ್ತೆ? ಅದು ಗಂಡನಿಗೆ ಓಪನ್ ಆಗ್ಲಿಕ್ಕೆ ಹೇಳಿ. ಆರ್ಥಿಕ ಪರಿಸ್ಥಿತಿ ಗಂಡನಿಗೆ ಏನು ಹೇಳಬೇಕು? ಗಂಡನಿಗೆ ಪ್ರತಿಯೊಂದು ವಿಚಾರನ ಹೆಂಡತಿ ಹತ್ರ ಶೇರ್ ಮಾಡ್ಲಿಕ್ಕೆ ಹೇಳಿ. ಅದು ಶೇರ್ ಮಾಡಿದ್ರೆ ಎಲ್ಲ ಆಗುತ್ತೆ. ಅಲ್ಲಿ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಶೇರ್ ಮಾಡ್ಬೇಕು ಇಬ್ರು ಕೂಡ, ನನಗೆ ಹೀಗಾಗಿದೆ ಹೀಗಾಗಿದೆ. ಆಗ ಎಲ್ಲ ರೀತಿಯಲ್ಲಿ ಕೂಡ ಅದು ಒಳ್ಳೆ ರಿಸಲ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಅದು ಗುಂಪನಾಗಿ ಕೂತ್ಬಿಟ್ರೆ ಯಾವ್ದು ಕೂಡ ಆಗುದಿಲ್ಲ ಅಂತ ಹೇಳ್ತೀನಿ. ಓಕೆನಾ? ಗೊತ್ತಾಗ್ಬಿಡ್ತು. ಸೊ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಈ ಜಾತಕ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಓಕೆ, ರೈಟ್, ಬಂದ ಮೇಡ. ಸೊ ಮೇಷರಾಶಿಗೆ ಸಂಬಂಧಪಟ್ಟು ಹೇಳ್ತೀನಿ ನಿಮಗೆ ಅಲ್ವಾ, ಮಕರ ಲಗ್ನಕ್ಕೆ. ಸೊ ಇವರಿಗೆ 35ರ ಒಳಗಡೆ ಏನಾದರೂ ಮನೆ ಆಯಿತು ಅಂತಂದರೆ ಡೆಫಿನೆಟ್ ಆಗಿ ಅದನ್ನು ಮಾರಿಬಿಡ್ತಾರೆ. 35ರ ನಂತರ ಪರವಾಗಿಲ್ಲ, 42ರ ನಂತರ ಅಂತೂ ಓಕೆ, ನೋ ಪ್ರಾಬ್ಲಮ್. ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗ್ತದೆ ಅವರಿಗೆ, ತುಂಬ ಚೆನ್ನಾಗಿ ಅವ್ರಿಗೆ ಮುಂದುವರ್ಸ್ಕೊಂಡು ಹೋಗ್ತದೆ. ಅದರ ಜೊತೆಗೆ ಯಾವಾಗ 50 ಸ್ಟಾರ್ಟ್ ಆಗುತ್ತೆ, 50 ಸ್ಟಾರ್ಟ್ ಆದ ನಂತರ ಮನೆ ಇಲ್ಲದಿದ್ದರೆ 50 ಸ್ಟಾರ್ಟ್ ಅಂದರೆ ಮನೆ ಅಂತ 100% ಮಾಡಿಯೇ ಮಾಡ್ತಾರೆ. 50 ಸ್ಟಾರ್ಟ್ ಆದ ನಂತರ 50 ಸ್ಟಾರ್ಟ್ ಆಗಬೇಕು, ಯಾಕಂದರೆ 4ನೇ ಮನೆಗೆ ಭಾಗ್ಯಸ್ಥಾನ, 6ನೇ ಮನೆಗೆ ಬಂದುಬಿಟ್ಟಿದೆ. ಸಾಲ ಸೋಲ ಮಾಡಿಯಾದರೂ ಕೂಡ ಮನೆ ಕಟ್ತಾರೆ ಅಂತ ಇಂಡಿಕೇಶನ್ ಕೊಡ್ತಾ ಉಂಟು. ಖಂಡಿತ ಅವ್ರ ಮನೆಯನ್ನು ಆ ಮೂಮೆಂಟಲ್ಲಿ ಅಂತೂ ಕಟ್ಟಿಯೇ ಕಟ್ತಾರೆ. ಆದರೆ ಒಟ್ಟಾರೆ ನೋಡ್ಕೊಳ್ಬೇಕು ನಮ್ಮ ಮೇಷರಾಶಿಯವರು. ಇವರೇನಂದರೆ ಇವ್ರಿಗೆ ಒಂದು ಕೆಟ್ಟ ಅಭ್ಯಾಸ ಏನಂದರೆ ಮನೆಯಲ್ಲಿ ಯಾವಾಗಲೂ ಚೇಂಜಸ್ ಮಾಡ್ಕೊಳ್ಳೋದು. ಏನೇ ಇದ್ರು ಕೂಡ ಅಲ್ವಾ, ಅಲ್ಲಿ ಕ್ಯಾಲೆಂಡರ್ ತಾಗಿಸಾಯಿತು, ಇಲ್ಲಿ ಆಣಿ ಹೊಡೆದಾಯಿತು, ಅಲ್ಲಿ ಮಾಡಾಯಿತು, ಇಲ್ಲಿ ಮಾಡಾಯಿತು, ಅಥವಾ ಟಿವಿಯಲ್ಲಿ ಕೆಲವರು ಜ್ಯೋತಿಷದ ಟಿಪ್ಸನ್ನು ಹೇಳಿರ್ತಾರೆ, ಅದನ್ನು ಸಮೇತ ಮನೆಯಲ್ಲಿ ಪ್ರಯೋಗ ಮಾಡೋದು. ಸೊ ಆ ಚಟ ಇವರಿಗೆಲ್ಲ ತುಂಬ ಜಾಸ್ತಿ ಆಗಿರ್ತದೆ. ನಾನು ಒಂದು ಮಾತಂದು ಹೇಳೋಕೆ ಇಷ್ಟಪಡ್ತೇನೆ, ನೆನ್ಪಿಟ್ಕೊಳ್ಳಿ, ಯಾವತ್ತಿದ್ರು ಕೂಡ ನಿಮ್ಮ ಮನೆಗೆ ನೀವೇ ವಾಸ್ತು ಮಾಡಿಕೊಳ್ಳುವ ಹಾಗೆ ಇಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ರಿಸಲ್ಟ್ ಇರಲ್ಲ, ವಿದೌಟ್ ರಿಸಲ್ಟ್ ಹೋಗ್ತೀರಾ, ಆಗುವುದೇ ಇಲ್ಲ. ನೀವೇನು ಬೇಕಾದರೂ ಮಾಡಿ. ಅದಕ್ಕೋಸ್ಕರ ನಿಮ್ಮ ಮನೆಗೆ ನೀವೇ ವಾಸ್ತುವನ್ನು ಪ್ರಿಪೇರ್ ಮಾಡುವ ಹಾಗಿಲ್ಲ. ನೀವು ವಾಸ್ತು ಕಲ್ತಿದ್ದೀರಾ, ನೀವು ದೊಡ್ಡ ವಾಸ್ತು ತಜ್ಞ ನೀವು, ಓಕೆ ನೋ ಪ್ರಾಬ್ಲಮ್. ಬಟ್ ನಿಮ್ಮ ಮನೆಗೆ ನೀವು ಅಪ್ಲೈ ಮಾಡಲಿಕ್ಕೆ ಹೋದರೆ ನಿಮ್ಮ ಎನರ್ಜಿನೇ ಇರ್ತದಲ್ವ ಅಲ್ಲಿ, ನಿಮ್ಮ ಮನೆಯಲ್ಲಿ ನಿಮ್ಮ ಎನರ್ಜಿನೇ. ನೀವೇನು ಕೈಯಲ್ಲಿ ಕೊಟ್ಟಿರ್ತೀರಾ ಅಥವಾ ನೀವು ಕೈಯಲ್ಲಿ ಏನೋ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಪರಿಹಾರವನ್ನು ಕೊಟ್ಟಿದ್ದರೆ ನಿಮ್ಮ ಕೈಯಲ್ಲಿ, ಅದು ನಿಮ್ಮ ಎನರ್ಜಿ ನಿಮ್ಮ ಮನೆಯಲ್ಲಿ ವರ್ಕ್ ಆಗ್ತಾ ಇರ್ತದೆ, ಅದು ಒಳ್ಳೆ ರಿಸಲ್ಟ್ ಅನ್ನೋದು ಖಂಡಿತ ಕೊಡೋದಿಲ್ಲ ಅಂತ ಹೇಳ್ತೇನೆ. ಕೆಟ್ಟ ರಿಸಲ್ಟನ್ನು ಕೂಡ ಕೊಡೋದಿಲ್ಲ, ನ್ಯೂಟ್ರಲ್ ಆಗಿರ್ತದೆ. ನಿಮಗೆ ಯಾವುದೇ ರಿಸಲ್ಟ್ ಬಾರದೆ ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅದಕ್ಕೋಸ್ಕರ ನಿಮ್ಮ ಮನೆಗೆ ವಾಸ್ತು ಮಾಡಬೇಕಾದ್ರೆ ನೀವು ವಾಸ್ತು ತಜ್ಞರನ್ನೇ ಕರೆಸಿಕೊಂಡು ಬಂದೇ ನೀವು ಮಾಡಬೇಕಾಗುತ್ತೆ. ಆಗ ಅವರ ಎನರ್ಜಿಯಲ್ಲಿ ಕೆಲಸ ಮಾಡಿದೆ ಆ ಮೂಮೆಂಟಲ್ಲಿ ನಿಮ್ಮ ಸಮಸ್ಯೆಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಆದರೆ ಈ ಒಂದು ಮಕರ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಏನು ತೊಂದರೆ ಇರ್ತದೆ, ವಿಶೇಷ ಮಕರ ಲಗ್ನದವರಿಗೆ ಮನೆಯಲ್ಲಿ ಚೇಂಜಸ್ಸನ್ನು ಮಾಡ್ಕೊಳ್ಳೋದು, ಯೂಟ್ಯೂಬ್ ನೋಡಿ ಚೇಂಜಸ್ಸನ್ನು ಮಾಡ್ಕೊಳ್ಳೋದು, ಟಿವಿಯಲ್ಲಿ ಯಾರೇ ಒಂದು ಟಿಪ್ಸ್ ಹೇಳಿದರೆ ಅದನ್ನು ನೋಡಿ ಚೇಂಜಸ್ಸನ್ನು ಮಾಡ್ಕೊಳ್ಳೋದು, ಇದೆಲ್ಲ ಚಟ ಇರ್ತದೆ. ಈ ಚಟದಿಂದ ಹೊರಬರಬೇಕಾದ ಅನಿವಾರ್ಯತೆ ಉಂಟು. ಅದಕ್ಕೋಸ್ಕರ ಬೇರೆಯವರ ಮುಖಾಂತರ ನೀವೇನಾದರೂ ವಾಸ್ತುವನ್ನು ಮಾಡಿಕೊಂಡಾಗ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಕೊಟ್ಟೇ ಕೊಡ್ತದೆ. ಅದೇ ರೀತಿ ಮನೆಯಲ್ಲಿ ಯಾವುದೇ ಕಾರಣ ಕೂಡ ತುಂಬ ಚೇಂಜಸ್ಸನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಅಂತ ಹೇಳ್ತೇನೆ. ತುಂಬ ಚೇಂಜಸ್ ಮಾಡ್ಕೊಳ್ಳಿ ಏನುಂಟು ಹಾಗೇ. ಅದೇ ಯಾರೋ ಬಂದು ಮಾಡಿ ಹೋಗಿದ್ದಾರೆ ಅದನ್ನು ಸ್ಟಿಲ್ ಹಾಗೇನೆ ಬಿಡಬೇಕು, ಹೊರತು ಬೇರೇನು ಕೂಡ ಮಾಡಲಿಕ್ಕೆ ಹೋಗಬಾರ್ದು, ಪ್ರಯೋಗ ಮಾಡಲಿಕ್ಕೆ ಹೋಗಬಾರ್ದು ಮನೆಯಲ್ಲಿ. ಸೊ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಯಾಕಂದರೆ ಅಲ್ಲಿ ಪವರ್ ಹೌಸ್ ಉಂಟು, ಪವರ್ ಹೌಸ್ ಅಂದರೆ ನಿಮ್ಮ ಮೇಷರಾಶಿನೇ ಪವರ್ ಹೌಸ್ ಆಗಿ ಬಂದುಬಿಟ್ಟಿದೆ. ಅದಕ್ಕೋಸ್ಕರ ಅದು ಕೆಲವೊಂದು ಬಾರಿ ಏನು ಮಾಡ್ತದೆ,
ಮೇಷರಾಶಿ. ಮೇಷರಾಶಿಯಿಂದಲೇ ಪವರನ್ನು ತಗೊಳ್ಬೇಕು. ಹಾಗಾದರೆ ಮೇಷರಾಶಿಯನ್ನೇ ಚೆನ್ನಾಗಿಟ್ಕೊಳ್ಬೇಕು. ಮೇಷರಾಶಿ ಅಂದ್ರೇನು? ನಿಮ್ಮ ಮನೆ ಅಲ್ವಾ, ಮಕರ ಲಗ್ನ ನಿಮ್ಮ ಮನೆ. ಹಾಗಾದರೆ ನಿಮ್ಮ ಮನೆಯನ್ನು ನೀವು ಚೆನ್ನಾಗಿಟ್ಕೊಂಡ್ರೆ ಪರವಾಗಿಲ್ಲ ಅಂತ ಹೇಳಿದ್ರು. ಒಂದು ವೇಳೆ ಮನೆಯಲ್ಲಿ ಬಾರಿ ಬಾರಿಗೂ ಚೇಂಜಸ್ ಮಾಡ್ಕೊಳ್ಳೋದು, ಬಾರಿ ಬಾರಿ ಜಗಳ ಅದು ಇದು ಎಲ್ಲ ಮಾಡ್ಕೊಳ್ಳೋದು, ಏನೋ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾ ಇರೋದು, ಅಂದರೆ ಏನಾಗುತ್ತೆ, ಕುಜ ಎಲ್ಲಿಂದ ಪವರ್ ಪಡ್ಕೊಳ್ಳೋದು, ಅಲ್ಲಿಂದ ಪವರನ್ನು ಪಡ್ಕೊಳ್ತಾನೆ ತಾನೇ. ಸೊ ನೆಗೆಟಿವ್ ಪವರನ್ನು ಪಡ್ಕೊಳ್ತಾನೆ, ಆಗ ನಿಮಗೆ ಮತ್ತಷ್ಟು ತೊಂದರೆಗಳು ಕ್ರಿಯೇಟ್ ಆಗ್ಬೋದು. ಅದರ ಜೊತೆಗೆ ಲಾಭಾಂಶದಲ್ಲಿ ಕೂಡ ನಿಮಗೆ ಕಡಿಮೆ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಹೋದರೆ ಪರವಾಗಿಲ್ಲ, ತುಂಬ ಚೆನ್ನಾಗಿರ್ತಾರೆ. 45ರ ನಂತರ ಒಳ್ಳೆ ಜೀವನ, 42ರ ನಂತರ ಒಳ್ಳೆ ಜೀವನ ಅಂತ ಹೇಳ್ತೀನಿ, 50ರ ನಂತರದ್ದು ಫೇವರೇಬಲ್ ಜೀವನ, ಏನೂ ತೊಂದರೆ ಇಲ್ಲ. ಈ ಮಕರ ಲಗ್ನದವರಿಗೆ 50ರ ನಂತರನೇ ಒಳ್ಳೆ ಜೀವನ ಇರುವುದು, ಯಾಕಂದರೆ ಮಕರ ಲಗ್ನದವರಿಗೆ ಆ ಭಾಗ್ಯ ಸ್ಥಾನ ಬಂದು ಕನ್ಯಾರಾಶಿ. ಕನ್ಯಾರಾಶಿ ಅಧಿಪತಿ ಬುಧ, ಬುಧನ ನಂಬರ್ ಬಂದು 5. ಯಾವಾಗ 5, 6, 7, 8 ನಡೀತಾ ಹೋಗ್ತದೆ, ಸಾರಿ 51, 52, 53, 54, 55 ನಡೀತಾ ಹೋಗ್ತದೆ, ಆ ಮೂಮೆಂಟಲ್ಲಿ ವಿಶೇಷ ರೀತಿಯ ಒಂದು ಭಾಗ್ಯ ಅವ್ರ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಓಕೆ, ಅದಕ್ಕಿಂತ ಮುಂಚೆ ಎಲ್ಲ ಸ್ಟ್ರಗಲ್ ಅನುಭವಿಸಬೇಕು. ಅವರಿಗೆ ತಂದೆಯ ಸುಖ ಇರಲ್ಲ, ತಾಯಿ ಸುಖ ಇರಲ್ಲ, ಎಲ್ಲ ಕಡೆ ಕೂಡ. ಯಾಕಂದರೆ ಇಲ್ಲೇನಾಗುತ್ತೆ, ಮನೆಯೇ ಇವ್ರದ್ದು ಮೇಷರಾಶಿ ಅಲ್ವಾ. ಮನೆ ಅಂದರೆ ನಾಲ್ಕನೇ ಸುಖಸ್ಥಾನನೇ ಮೇಷರಾಶಿ. ಬೇರೆ ಎಷ್ಟು ಮನೆಗಳನ್ನು ಚೇಂಜ್ ಮಾಡಿಸ್ತಾ ಚೇಂಜ್ ಮಾಡಿಸೋದ್ರೆ ಸ್ಟೇಬಿಲಿಟಿ ಇರುವುದಿಲ್ಲ, ತಾಯಿಗೂ ಸ್ಟೇಬಿಲಿಟಿ ಇರುವುದಿಲ್ಲ, ತಾಯಿಗೂ ಆರೋಗ್ಯದಲ್ಲಿ ಸಮಸ್ಯೆಗಳು ಇರ್ತವೆ. ಸೊ ಇದನ್ನೆಲ್ಲ ಈ ಮಕರ ಲಗ್ನದವರು ಅನುಭವಿಸಬೇಕಾಗುತ್ತೆ. ತಂದೆಯ ಸುಖ ಇಲ್ಲ, ಅಲ್ಲಿ ತಾಯಿ ಸುಖ ಇಲ್ಲ, ಒಬ್ಬರೇ ನಿಂತ್ಕೊಂಡು ಎಲ್ಲವನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಅವ್ರ ಪಾಲಿಗೆ ಇರ್ತದೆ. ಅವರಿಗೆ ಯಾರಾದರೂ ಈ ಜಾತಕದವರು ಅಂದರೆ ಮಕರ ಲಗ್ನದಲ್ಲಿ ಮೂರನೇ ಮನೆ ಯಾವ್ದು ಬರ್ತದೆ, ಮೀನರಾಶಿ ಬರ್ತದೆ. ಇವರ ಒಡ ಹುಟ್ಟಿದವರು ಏನಾದರೂ ವಿದೇಶದಲ್ಲಿದ್ದರೆ ಇವರಿಗೆ ಸ್ವಲ್ಪ ಸಹಾಯ ಆಗ್ಬೋದು. ಒಂದು ವೇಳೆ ಒಡ ಹುಟ್ಟಿದವರು ಕೂಡ ಇಲ್ಲಿನೇ ಇದ್ದಾರೆ ಅಂದರೆ ಡೆಫಿನೆಟ್ ಆಗಿ ಅದು ಒಳ್ಳೆ ರಿಸಲ್ಟನ್ನು ಖಂಡಿತವಾಗಿ ಪ್ರೊಡ್ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಓಕೆ, ನಾವು ಗೊತ್ತಾಗ್ಬಿಡ್ತು ಮಕರ ಲಗ್ನ ಹೇಗಪ್ಪ ಕೆಲಸ ಮಾಡ್ತದೆ ಅಂದರೆ ಈ ರೀತಿಯಾಗಿ ಮಕರ ಲಗ್ನ ಕೆಲಸ ಮಾಡ್ತದೆ. ಅಂದರೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಮಕರ ಲಗ್ನದವರಿಗೆ 35ರ ನಂತರ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಒಳ್ಳೆ ಜೀವನ ಇರ್ತದೆ. 42ರ ನಂತರ ಇಸ್ ದ ಬೆಟರ್ ಜೀವನ ಅಂತ ಹೇಳ್ತೇನೆ. ಆದರೆ 50ರ ನಂತರ ಇಸ್ ದ ಮೋಸ್ಟ್ ಫೇವರೇಬಲ್ ಜೀವನ ಯಾರಿಗೆ, ನಮ್ಮ ಮಕರ ಲಗ್ನದವರಿಗೆ. ಆ ಮೂಮೆಂಟಲ್ಲಿ ಎಲ್ಲವೂ ಕೂಡ ದಕ್ಕುತ್ತೆ ಅವರಿಗೆ. ಯಾಕಂದರೆ ಈ ಜಾತಕಕ್ಕೆ ಒಂದನೇದಾಗಿ ಆ ಒಂದು ಬುಧ ಬಂದು ಭಾಗ್ಯಾಧಿಪತಿ, 5ರ ಸಿರೀಸ್ ಚೆನ್ನಾಗಿ ಕೊಡ್ತಾನೆ. ಆನಂತರ ಶುಕ್ರ ಬಂದು ಯೋಗಕಾರಕ, 6ನೇ ಸಿರೀಸ್ ಒಳ್ಳೇದು ಕೊಡ್ತಾನೆ. ಅಂದರೆ 55ನೇ ವಯಸ್ಸಿನಿಂದ ಹಿಡಿದು 69ನೇ ವಯಸ್ಸಿನವರೆಗೆ ಕೂಡ ಒಳ್ಳೆ ರಿಸಲ್ಟ್ ಇವ್ರ ಪಾಲಿಗಂತೂ ಖಂಡಿತ ಇದ್ದೇ ಇರ್ತದೆ. ಆ ಮೂಮೆಂಟಲ್ಲಿ ಎಂಜಾಯ್ ಮಾಡ್ತಾರೆ, ಅದಕ್ಕಿಂತ ಮುಂಚೆ ಸಫರ್ ಆಗಿರ್ತಾರೆ. ಓಕೆ, ನಾವು ಗೊತ್ತಾಗ್ಬಿಡ್ತು. ಸೊ ಇನ್ನೇನಾಗುತ್ತೆ ಹೇಳಿಕೊಡ್ತೀನಪ್ಪ, ಇಂಟ್ರೆಸ್ಟಿಂಗ್ ವಿಚಾರಗಳು ತುಂಬ ಇವೆ ಮಾತಾಡಲಿಕ್ಕೆ, ಖಂಡಿತ ನಿಮ್ಮ ಜೊತೆ ಮಾತಾಡ್ತೇನೆ. ಆದರೆ ಸಮಯ ಮೀರಿದವ್ರು ಏನು ಮಾಡೋಕ್ಕಾಗಲ್ಲ. ಸೊ ಆದಿತ್ಯವ್ರ ದಿವಸ ಮನೇಲಿರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಯಾರಿಗೆಲ್ಲ ಕ್ಲಾಸಿಗೆ ಬರಬೇಕು ಅವರೆಲ್ಲ ಆ ಒಂದು ನಂಬರಿಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸಿ ಅಂತ ಹೇಳಿ, ತುಂಬ ಚೆನ್ನಾಗಿರ್ತದೆ. ಸಮಯ ಮೀರ್ತಾ ಇರೋದ್ರಿಂದ ನಾವೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.